ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮಲೇರಿಯಾ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಹಾಗೂ ಜಾಥಾ ಕಾರ್ಯಕ್ರಮಕ್ಕೆ ಶಿರಾನಗರದ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ಜಿಲ್ಲಾ ರೋಗವಾಹಕ ಆಶ್ವಿಕ ರೋಗ ನಿಯಂತ್ರಣ ಘಟಕ ತುಮಕೂರು, ಜಿಲ್ಲಾ ಸರ್ವೇಕ್ಷಣಾ ಘಟಕ ತುಮಕೂರು, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಶಿರಾ, ಶಿರಾ ತಾಲೂಕು ಕಾನೂನು ಸೇವಾ ಸಮಿತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಹಿಳಾ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಮದರ್ ತೆರೇಸಾ ನರ್ಸಿಂಗ್, ಇತರೆ ಸಂಘಗಳೊಂದಿಗೆ ಜಾಥಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಎಸ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆಶಾ ಕೆಎಸ್ ಮತ್ತು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದ ಅಫ್ಜಲ್ ಉರ್ ರಹಮಾನ್, ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆಯವರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಸರ್ ಫ್ಲಾಗ್ ಇದು ಮಾಡಿ. ನಿಂತ ನೀರು ಸೊಳ್ಳೆಯ ತವರೂರು, ನಿಂತ ನೀರು, ನಿಂತ ನೀರು ಪರಿಸರ ಸರ್
ಯಾವುದೇ ಜ್ವರ ಇರಲಿ ಅಂತ ತಕ್ಷಣ ರಕ್ತ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಬೇಕಾ? ಯಾವುದೇ ಜ್ವರ ಇರಲಿ ರಕ್ತ ಪರೀಕ್ಷೆ ಮಾಡಿಸಿ. ಯಾವುದೇ ಜ್ವರ ಇರಲಿ ರಕ್ತ ಪರೀಕ್ಷೆ ಮಾಡಿಸಿ. ಪರಿಸರ ನೈರ್ಮಲ್ಯ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ. ಪರಿಸರ ನೈರ್ಮಲ್ಯ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ. ನಿಂತ ನೀರು ಮಲೇರಿಯಾ ನಿಯಂತ್ರಣ ಗೌರವಾನ್ವಿತ ನ್ಯಾಯಾಧೀಶರಿಗೆ ಆರೋಗ್ಯ ಇಲಾಖೆ ಸಹಜ ಉತ್ತೂರಕ ದೈನಂದಿನ ನಿಯಂತ್ರಣ ಮುಂದೆ ಡಾಕ್ಟರ್ ಅಫ್ಜಲು ರೆಹಮಾನ್, ತಾಲೂಕು ಆರೋಗ್ಯಾಧಿಕಾರಿಯಾದ ನಾನು ಈ ದಿನ ನಮ್ಮ ತಾಲೂಕಿನಲ್ಲಿ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಘಟಕ ತುಮಕೂರು, ಜಿಲ್ಲಾ ಸರ್ವೇಕ್ಷಣಾ ಘಟಕ ತುಮಕೂರು, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಹಾಗೂ ನಮ್ಮ ತಾಲೂಕಿನ ಶಿರಾ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಇವೆಲ್ಲರ ಒಂದು ಮದರ ತೆರೆಸಾ ನರ್ಸಿಂಗ್ ಸ್ಕೂಲ್ ಹಾಗೂ ಇವರೆಲ್ಲರ ಸಂಯುಕ್ತಾಶ್ರಮದಲ್ಲಿ ಒಂದು ಮಲೇರಿಯಾ ವಿರೋಧಿ ಮಾಸಾಚರಣೆಯನ್ನು ನಾವು ನಮ್ಮ ಶಿರಾ ತಾಲೂಕಲ್ಲಿ ಈ ಘನ ನ್ಯಾಯಾಲಯದ ಒಂದು ಆವರಣದಲ್ಲಿ ನಮ್ಮ ಮಾನ್ಯ ಸಿವಿಲ್ ಹಿರಿಯ ನ್ಯಾಯಾಧೀಶರಾದಂತಹ ಸನ್ಮಾನ್ಯ ಶ್ರೀ ಮಹೇಶ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಅದೇ ರೀತಿ ಮಾನ್ಯ ಪ್ರಧಾನ ನ್ಯಾಯಾಧೀಶರಾದಂಥ ಶ್ರೀಮತಿ ಆಶಾ ಮೇಡಮ್ರವರು ಹಾಗೂ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ವಕೀಲ ಮಿತ್ರರು ಹಾಗೂ ಈ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಇದಕ್ಕೆ ಪರವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಬೆಂಬಲ ನೀಡುತ್ತಾರೆ. ಇದೊಂದು ಬೃಹತ್ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಈ ನ್ಯಾಯಾಲಯದ ಸಂಕೀರ್ಣದ ಒಂದು ಆವರಣದಲ್ಲಿ ಒಂದು ಉದ್ಘಾಟನೆ ಒಂದು ಈ ಜಾಥಾಕ್ಕೆ ಉದ್ಘಾಟನೆ ನೀಡಲಿದ್ದಾರೆ ನಮ್ಮ ನ್ಯಾಯಾಧೀಶರು. ಇದು ನಾವು ಈ ಸ್ಥಳವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ, ನಾವು ಪ್ರತಿ ಸರಿ ನಮ್ಮ ಆಸ್ಪತ್ರೆ ಆವರಣದಲ್ಲೇ ಮಾಡ್ತಿದ್ವಿ. ಈ ಸರಿ ನಾವು ಇಲ್ಲಿ ಮಾಡೋದು ಒಂದೇ ಒಂದು ಉದ್ದೇಶ ಏನಂದರೆ, ಈ ನ್ಯಾಯಾಲಯದ ಸಂಕೀರ್ಣದಲ್ಲಿ ಮಾಡೋದ್ರಿಂದ ಇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರಲಿ, ಇನ್ನೂ ಹೆಚ್ಚಿನ ಜನರಿಗೆ ಇದು ತಲುಪಲಿ, ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಾಗಲಿ, ನಮ್ಮ ವಕೀಲ ಮಿತ್ರರಾಗಲಿ, ನಮ್ಮ ಆರಕ್ಷಕ ಮಿತ್ರರಾಗಲಿ, ಎಲ್ಲ ಇಲಾಖೆಯವರು ಒಂದು ಒಗ್ಗೂಡಿ ಈ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ತಾಲೂಕಿಂದ ಒಂದು ಮಲೇರಿಯಾವನ್ನು ನಾವು ನಿರ್ಮೂಲನೆ ನಿಜವಾಗ್ಲೂ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ ಆಯಿತು. ಹಾಗಾಗಿ ನಾವು ಈ ಕಾರ್ಯಕ್ರಮನ ಈ ಸರಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಹೇಳಬೇಕಂದ್ರೆ ಒಂದು ಸಂತಸವಾದ ಸುದ್ದಿ, 2018-19 ನಮ್ಮ ಶಿರಾ ತಾಲೂಕಿನಲ್ಲಿ ಒಂದೇ ಒಂದು ಮಲೇರಿಯಾ ಪ್ರಕರಣವನ್ನು ಸಹ ನಾವು ರಿಪೋರ್ಟ್ ಆಗಿರುವುದಿಲ್ಲ. ಇದಕ್ಕೆ ಮೂಲ ಕಾರಣ ಎಲ್ಲ ನಿಮ್ಮ ಒಂದು ಸಹಭಾಗಿತ್ವ ಹಾಗೂ ನಿಮ್ಮೆಲ್ಲ ಸಹಕಾರ. ಯಾಕೆ ಹೀಗಾಯಿತು ಅಂದರೆ, ಮೊದಲು ನಮಗೆ ಸುಮಾರು 300-400 ಎಸ್ಪೆಷಲಿ ನಮಗೆ ಮೊಸರು ಕುಂಟೆ ಹಾಗೂ ನಮ್ಮದು ಮದ್ದಕ್ನಹಳ್ಳಿ ಬಂಡೆ ಕ್ವಾರಿಗಳಲ್ಲಿ ಹಾಗೂ ಎಲ್ಲೆಲ್ಲಿ ವಂಡುಗಳಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ನಮಗೆ ಸಾಕಷ್ಟು ಮಲೇರಿಯಾ ಪ್ರಕರಣಗಳು ಚಿಕನ್ ಗುಣ ಬರವು. ಈಗ ನಾವೇನು ಮಾಡಿದ್ವಿ ಅಂದರೆ, ಒಂದು 3 ಈಚೆಗೆ ಒಂದು ಸ್ಟ್ರಾಟಜಿ, ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಗಪ್ಪಿ ಗಾಂಬೀಜಿ ಮೀನುಗಳನ್ನ ಬಿಟ್ಟು, ಲಾರ್ವಾಹಾರಿ ಮೀನುಗಳನ್ನ ಬಿಟ್ಟು ಆ ಸೊಳ್ಳೆಗಳು ಉತ್ಪತ್ತಿ ಆಗದ ಹಾಗೆ ನೋಡ್ಕೊತಾ ಇದೀವಿ ಒಂದು. ಎರಡನೇ ಕಾರ್ಯಕ್ರಮ, ನಾವು ಈ ಟೌನಲ್ಲಿ ಸಾಕಷ್ಟು ಮಲೇರಿಯಾ ಪ್ರಕರಣಗಳು ಇದ್ದಿದ್ದರಿಂದ ಪ್ರತಿ ಮೊದಲನೇ ಶುಕ್ರವಾರ ಹಾಗೂ 3 ಶುಕ್ರವಾರ ನಾವು ಲಾರ್ವಾ ಸಮೀಕ್ಷೆ ಮಾಡಿ ಮನೆ ಮನೆಗೆ ನಮ್ಮ ಎಲ್ಲರ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಲಾರ್ವಾ ಸಮೀಕ್ಷೆ ಮಾಡಿ ಒಂದು ಅಬೇಟ ಒಂದು ದ್ರಾವಣ ಹಾಕಿ ಈ ಒಂದು ಲಾರ್ವೆಯನ್ನು ನಾವು ನಿಯಂತ್ರಣ ಮಾಡೋದ್ರಲ್ಲಿ ಸಾಕಷ್ಟು ಮಟ್ಟಿಗೆ ನಾವು ಯಶಸ್ಸನ್ನು ಕಂಡಿದ್ದೇವೆ. ಹಾಗಾಗಿ ಪೂರ್ತಿ ಇಡೀ ಹಿಂದಿನ ವರ್ಷ ನಮಗೆ ಒಂದೇ ಒಂದು ಪ್ರಕರಣ ಕಂಡಿಲ್ಲ. ಈ ವರ್ಷ ಈ ತಿಂಗಳು ಒಂದೇ ಒಂದು ಮಲೇರಿಯಾ ಪ್ರಕರಣ ನಮಗೆ ಕಂಡುಬಂದಿದೆ, ಅದು ಸಹ ಹೊರಗಡೆ ರಾಜ್ಯದಿಂದ ಬಂದು ಇಲ್ಲಿ ಅದು ಕಾಣಿಸ್ಕೊಂಡಿರೋದು. ಇನ್ನು ಮುಂದೆ ನಾವು ನಮ್ಮ ಘನ ನ್ಯಾಯಾಧೀಶರಲ್ಲಿ ಒಂದು ನಾವೇನು ಒಂದು ಪಣ ತಟ್ತೀವಿ, ನಾವು ಆರೋಗ್ಯ ಇಲಾಖೆಯವರು ಈ ವರ್ಷನೂ ಸಹ ನಾವು ಯಾವುದೇ ಒಂದು ಮಲೇರಿಯಾ ಪ್ರಕರಣ ತರೋದಿಲ್ಲ. ಈ ಯಾವುದೇ ಮಲೇರಿಯಾ ಪ್ರಕರಣ ತಡೆಗಟ್ಟದಲ್ಲಿ ನಾವು ಸಂಪೂರ್ಣ ನಾವು ಯಶಸ್ಸಿನಾಗಿ ಕಾರ್ಯಕ್ರಮ ಮಾಡ್ತೀವಿ ಹಾಗೂ ಎಲ್ಲ ಜನರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತೀವಿ ಅಂತ ನಾವು ಹೇಳ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಜನರ ಸಹಭಾಗಿತ್ವ ಬಹಳ ಮುಖ್ಯ. ಯಾಕಂದರೆ ಕೇವಲ ಆರೋಗ್ಯ ಇಲಾಖೆಯವರಾಗಲಿ ಬೇರೆ ಇಲಾಖೆಯವರಾಗಲಿ ಒಂದು ನಿರ್ದೇಶನ ನೀಡಿದ್ರೆ ಆಗೋದಿಲ್ಲ. ಜನರು ಸಹ
ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛ ಭಾರತ ಅಭಿಯಾನ ಏನಿದೆ ಈಗಲೂ ನಡೀತಾ ಇದೆ, ಅದನ್ನು ನಾವು ನಿಜವಾಗ್ಲೂ ಮಂದಟ್ಟಿನಾಗಿ ಮಾಡಬೇಕಾಗುತ್ತೆ. ಸೊ ನಮ್ಮ ಮನೆಗಳ ಮುಂದೆ ಯಾವುದೇ ರೀತಿಯ ನೀರು, ಯಾವುದೇ ಒಂದು ಟೈರಲ್ಲಾಗಲಿ, ಒಂದು ಎಳ್ಳೀರ್ ಚಿಪ್ಪಲ್ಲಾಗಲಿ, ಅಥವಾ ಒಂದು ತೆಂಗಿನ ಗರಿಯಲ್ಲಾಗಲಿ, ಅಥವಾ ಅಡಿಕೆ ಗರಿಯಲ್ಲಾಗಲಿ, ಯಾವುದೇ ರೀತಿಯ ಒಂದು ಬೊಗಸೆ ನೀರು ಸಹ ಒಂದು ನಮ್ಮ ಮನೆ ಮುಂದೆ ನಿಂತರೆ ಅದರಲ್ಲಿ ಸಾವಿರಾರು ಹುಳುಗಳು, ಲಾರ್ವಾ ಹುಳುಗಳು ಹುಟ್ಟಿ ಅದು ಸೊಳ್ಳೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಸಾರ್ವಜನಿಕರು ಪಣ ತಟ್ಟೋಣ, ನಮ್ಮ ಪರಿಸರವನ್ನು ನಾವು ಬಹಳ ಶುಚಿತ್ವವಾಗಿ ಇಟ್ಕೊಳ್ಳೋಣ, ಹಾಗೂ ನಾವು ಈ ಸೊಳ್ಳೆಗಳ ಒಂದು ಉತ್ಪತ್ತಿಯನ್ನು ನಿಯಂತ್ರಿಸೋಣ. ಒಂದು ಮಟ್ಟಕ್ಕೆ ನಾವು ಸೊಳ್ಳೆಗಳ ಉತ್ಪತ್ತಿ ನಿಯಂತ್ರಿಸಿದ್ದೆ ಆದಲ್ಲಿ ಮಲೇರಿಯಾ, ಚಿಕನ್ ಗುನ್ಯಾ ಮತ್ತು ವಿವಿಧ ಏನೇನು ಸೊಳ್ಳೆಯಿಂದ ಬರ್ತವೆ ಕಾಯಿಲೆಗಳು, ಅದನ್ನು ನಾವು ತಡೆಗಟ್ಟುವಲ್ಲಿ ಬಹಳ ಯಶಸ್ಸನ್ನು ಕಾಣಬಹುದು. ಈ ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಮಲೇರಿಯಾ ರೋಗವನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ, ಬಹಳ ಪ್ರಶಂಸನೀಯ. ಇದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಜನತೆ, ಎಲ್ಲ ಅಧಿಕಾರಿಗಳು ಸಹಕರಿಸಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಮಲೇರಿಯಾ ಕಾಯಿಲೆ ಯಾಕೆ ಬರುತ್ತೆ ಅಂತ ಡಾಕ್ಟರ್ ಸರ್ ಆಗಲೇ ಹೇಳಿದ್ದಾರೆ. ನೀರು ಯಾವುದೇ ಜಾಗದಲ್ಲಿ ಅನೇಕ ದಿನಗಳ ಕಾಲ ಶೇಖರಿಸಿಡೋದ್ರಿಂದ ಲಾರ್ವಾ ಉತ್ಪತ್ತಿಯಾಗೋದ್ರ ಮೂಲಕ ಅದೇ ಲಾರ್ವಾ ನಾಳೆ ಸೊಳ್ಳೆ ಆಗಿ ಮಲೇರಿಯಾ ರೋಗಕ್ಕೆ ಕಾರಣ ಆಗ್ತದೆ. ಲಾರ್ವಾ ಅಂದ್ರೆ ತಾವು ನೋಡಿರ್ಬೋದು, ನಾಲ್ಕೈದು ದಿನ ನಿಂತ ನೀರಿನಲ್ಲಿ ಸಣ್ಣ ಹುಳು ಹಿಂಗೆ ಒದ್ದಾಡ್ತಾ ಇರ್ತದೆ, ಅದೇ ಲಾರ್ವಾ. ನಾಳೆ ಕಾಲಕ್ಕೆ ಅದೇ ಒಂದೆರಡು ದಿನಗಳ ನಂತರ ಸೊಳ್ಳೆ ಆಗಿ ಪರಿವರ್ತನೆ ಆಗ್ತದೆ. ಇದಕ್ಕೆ ಮೂಲ ಪರಿಹಾರ ಏನಪ್ಪ ಅಂದ್ರೆ ಸ್ವಚ್ಛತೆ. ಈಗ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಒಂದು ಹೇಳ್ತಾರೆ. ಸ್ವಚ್ಛತೆ ಅಂದ್ರೆ ದೈವತ್ವದ ನಂತರ ನೆಕ್ಸ್ಟ್ ಏನಾದ್ರೂ ಇದೆ ಅಂದ್ರೆ ಅದು ಸ್ವಚ್ಛತೆ. ಹಾಗಾಗಿ ನಮ್ಮ ಮನೆಗಳನ್ನ, ನಮ್ಮ ಕಚೇರಿಗಳನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋಣ. ಈ ಸ್ವಚ್ಛತೆ ಅನ್ನೋದು ನಗರಸಭೆಯವರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಥವಾ ಮತ್ತೊಂದು ಇಲಾಖೆಯವರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಬರೋದು ಬೇಡ. ನಮ್ಮ ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ. ಡಾಕ್ಟರ್ ಹೇಳಿದ ಹಾಗೆ ತೆಂಗಿನ ಚಿಪ್ಪೆ ಆಗಲಿ, ಪೇಪರ್ ಕವರ್ಗಳಾಗಲಿ, ಟೈರ್ಗಳಾಗಲಿ, ಸಣ್ಣ ಸಣ್ಣ ಬಕೆಟ್ ಆಗಲಿ, ಚೊಂಬುಗಳಾಗಲಿ, ಅವನ್ನ ಹಾಗೆ ಬಿಟ್ಟರೆ ಮಳೆ ಬಂದ ಮೇಲೆ ಅದರಲ್ಲಿ ನೈಸರ್ಗಿಕವಾಗಿ ನೀರು ಸೇರಿಕೊಳ್ಳುತ್ತೆ. ಅದನ್ನು ನಾವು ಚೆಲ್ತಕ್ಕಂಥ ಒಂದು ಜ್ಞಾನ ನಮ್ಮಲ್ಲಿ ಇರೋದಿಲ್ಲ, ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಹಾಗಾಗಿ ನಮ್ಮ ಮನೆಯನ್ನು, ನಮ್ಮ ಕಚೇರಿಯ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಳೋಣ. ಮಲೇರಿಯಾವನ್ನು ಶಿರಾದಿಂದ ಅಷ್ಟೇ ಅಲ್ಲ, ತುಮಕೂರಿಂದ ಅಷ್ಟೇ ಅಲ್ಲ, ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಡೀ ಭಾರತದಿಂದ ಅದನ್ನು ಭಾರತವನ್ನು ಮಲೇರಿಯಾ ಮುಕ್ತ ದೇಶವನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾ ನಗರದ ಐಬಿ ವೃತ್ತದಲ್ಲಿ ಸಮಗ್ರ ಕೃಷಿ ಮಾಹಿತಿ ರಥಕ್ಕೆ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್ ರವರು ಚಾಲನೆ ನೀಡಿದರು. ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್, ಉಪಾಧ್ಯಕ್ಷರಾದ ರಂಗನಾಥ್ ಗೌಡ್ರು ಮುಂತಾದವರು ಉಪಸ್ಥಿತರಿದ್ದರು. ಇಡೀ ತಾಲೂಕಿಗೆ ಒಂದು ರಥಯಾತ್ರೆಯನ್ನು ಹೊಂದಿದ್ದೇನೆ. ರೈತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ರಥವು ಸುಮಾರು ಚಾಲನಾ ಸಭೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ತಾಲೂಕಿನ ಹಾಗೆ ಸಮಗ್ರ ರೈತರ ಪರವಾಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನೆಯಾದಂತಹ ಹಂಸವೇಣಿ ಶ್ರೀನಿವಾಸ್ ಅವರಿಗೂ ಸ್ಥಾನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ಶ್ರೀ ರಂಗನಾಥ್ ಗೌಡರಿಗೂ ಸ್ಥಾನ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಎಪಿಎಂಸಿ ಅಧ್ಯಕ್ಷರಾದಂತಹ ನರಸಿಂಹೇಗೌಡರಿಗೂ ಸ್ಥಾನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ. ಶಿರಾ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಯಲ್ಲಿ ಕಲ್ಕೆರೆ ರವಿಕುಮಾರ್ ರವರು ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮಾಡಿದರು. ಶಿರಾ ತಾಲೂಕಿನಲ್ಲಿ ಸುಮಾರು 12 ವರ್ಷಗಳಿಂದ ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾದ ಕಲ್ಕೆರೆ ರವಿಕುಮಾರ್ ರವರು ವಿಜಯಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಿರಾ ತಾಲೂಕಿನಲ್ಲಿರುವ ಎಲ್ಲಾ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್, ಸುರೇಶ್ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಇನ್ನೊಬ್ಬರು ಬರ್ರಿ.
ಶಿರಾ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳು, ಬುಕ್ಕಪಟ್ಟಣ ಹೋಬಳಿ ಸಹಿತ ಸುಮಾರು 12 ವರ್ಷಗಳಿಂದ ಶ್ರೀ ವಿಜಯಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆ ಪುಸ್ತಕಗಳಲ್ಲಿ ಒಂದೊಂದು ಸಂದೇಶವನ್ನು ಕೊಡ್ತೀವಿ, ಪರಿಸರದ ಬಗ್ಗೆ, ಪ್ರವಾಸಿ ತಾಣಗಳ ಬಗ್ಗೆ, ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು, ನೋಟ್ ಪುಸ್ತಕದಲ್ಲೇ ಅದನ್ನು ಮುದ್ರಿಸಿ ಹಂಚ್ತಾ ಇದ್ದೀವಿ. ಇದರಿಂದ ಎಷ್ಟೋ ಜನ ಬಡ ಮಕ್ಕಳಿಗೆ, ಬಡವರು ಅಂತಲ್ಲ, ಶಾಲೆಯಲ್ಲಿ ಕಲಿತಾ ಇರುವಂಥ ಎಲ್ಲ ಮಕ್ಕಳಿಗೂ ಸಹ ಈ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಈಗಾಗಲೇ ಹಂಚಿಕೆಯನ್ನು ಮಾಡಿದ್ದೀವಿ. ಈ ಶಾಲೆಯಲ್ಲಿ, ಶಿರಾದ ಈ ಒಂದು ಶಾಲೆಯಲ್ಲಿ ಒಂದು ಸಣ್ಣ ಸಮಾರಂಭವನ್ನು ಇಟ್ಕೊಂಡು ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು, ಚೆನ್ನಾಗಿ ಓದಬೇಕು, ಫಲಿತಾಂಶ ಚೆನ್ನಾಗಿ ಬರಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಪ್ಲಸ್ ಯಾವ ಹೋಬಳಿ ಕೊಡ್ತೀರಾ, ಎಲ್ಲ ಎಷ್ಟು ಹೋಬಳಿ ಕೊಡ್ತೀರಾ? ಈಗ ಇದು 12ನೇ ವರ್ಷ. 12 ವರ್ಷಗಳಿಂದ ಸತತವಾಗಿ ನಾವು ಕೊಟ್ಕೊಂಬರ್ತಾ ಇದ್ದೀವಿ. ಮೊದಲು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯಲ್ಲಿ ಮಾತ್ರ ಕೊಡ್ತಾ ಇದ್ವಿ. ಅನಂತರ ಹುಲಿಕುಂಟೆ ಹೋಬಳಿ, ಕಸಬಾ, ಬುಕ್ಕಪಟ್ಟಣ, ಮತ್ತು ಈಗ ಕಳ್ಳಂಬೆಳ್ಳ ಮೊದಲಿಂದಲೂ ಕೊಡ್ತಾ ಇದ್ದೀವಿ. ನಗರದಲ್ಲೂ ಸಹ ಮೊದಲಿಂದಲೂ ಸಹ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಸರ್, ಒಟ್ಟು ಎಷ್ಟು ಬುಕ್ ಪುಸ್ತಕ ಕೊಡ್ತೀರಾ ಒಬ್ಬ ಮಕ್ಕಳಿಗೆ? ಒಂದನೇ ತರಗತಿ ಎರಡನೇ ತರಗತಿಯವರೆಗೆ ಒಂದೊಂದು ನೋಟ್ ಪುಸ್ತಕ ಕೊಡ್ತೀವಿ. ಎರಡನೇ ತರಗತಿ, ಮೂರನೇ ತರಗತಿಯವರೆಗೆ ಎರಡೆರಡು, ನಾಲ್ಕನೇ ತರಗತಿಯಿಂದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾಲ್ಕು ಲಾಂಗ್ ನೋಟ್ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ವರ್ಷಕ್ಕೆ ಎಷ್ಟು ಬುಕ್ ಕೊಡ್ತೀರಾ ಸರ್ ಒಟ್ಟೆಲ್ಲ? ಒಂದು ವರ್ಷಕ್ಕೆ ಸುಮಾರು 3 ಲಕ್ಷ ನೋಟ್ ಪುಸ್ತಕಗಳನ್ನು ಹಂಚಿಕೆ ಮಾಡ್ತಾ ಇದ್ದೀವಿ. 3 ಲಕ್ಷ ಈ ವರ್ಷ 3 ಲಕ್ಷ ಮುದ್ರಣ ಆಗಿದೆ. ಈಗಾಗಲೇ 1,75,000 ಹಂಚಿಕೆ ಆಗಿದೆ. ಇನ್ನು ನಗರ ಪ್ರದೇಶ ಮಾತ್ರ ಇದೆ, ಕಳ್ಳಂಬೆಳದ ಸ್ವಲ್ಪ ಭಾಗ, ಬುಕ್ಕಪಟ್ಟಣ ಹೋಬಳಿ ಬಾಕಿ ಇದೆ. ಶಿರಾ ನಗರದ ಐಬಿ ವೃತ್ತದಲ್ಲಿ ಪೊಲೀಸ್ ಇಲಾಖೆಯವರಿಂದ ವಾಹನ ತಪಾಸಣೆ. ಶಿರಾ ನಗರದ ಪೊಲೀಸ್ ಇಲಾಖೆ ವತಿಯಿಂದ ವಾಹನಗಳ ದಾಖಲೆಗಳು ಹಾಗೂ ಪರವಾನೆಗಳು ತೆರಿಗೆ. ಐಬಿ ವೃತ್ತದಲ್ಲಿ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯನವರು ಸುಮಾರು ವಾಹನಗಳನ್ನು ತಪಾಸಣೆ ಮಾಡಿದರು, ಚಾಲಕರಿಗೆ ಅರಿವು ಮೂಡಿಸಿದರು. ಅದಕ್ಕೊಂದು ಮನುಷ್ಯನಾಗಿದೆ, ಬಸ್ಗಳವೆ, ಆಟೋಗಳಿದಾವೆ. ಬೆಂಗಳೂರು
ಆಯ್ತು ಇಲ್ಲಿ ಬೇರೆ ಯಾವ್ದು ವೆಹಿಕಲ್ ನೋಡಿ ಆ ವೆಹಿಕಲ್ ಹೋಗಿ ನೀವು ಗಾಡಿ ಇಲ್ಲ ಇಲ್ಲ ಹಂಗೆ ಬಿಡಕ್ಕೆ ಬರಲ್ಲ ಸರ್. ನಾವು ಕಾನೂನಾಗ ಅವಕಾಶ ಇಲ್ಲ ಯಜಮಾನ್. ನಾವು ಆಯ್ತು ಅವ್ರು ಅವರೇ ಒಂದು ಅರೇಂಜ್ ಮಾಡ್ತಾರೆ ಸುಮ್ಮನೆ ಕಳ್ಸಿಕೊಡ್ತೀರಲ್ಲ ಹಂಗಲ್ಲ ಅದು ಪಶು ಆಸ್ಪತ್ರೆಯಲ್ಲಿ ರೈತರ ಸಮಸ್ಯೆಗಳನ್ನು ವೈದ್ಯಾಧಿಕಾರಿಗಳ ಮುಂದೆ ಹೇಳಿಕೊಂಡರು. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು ಗುರುಸಿದ್ದಪ್ಪ ಕೊಂಜಿಂಗಳ್ಳಿ. ನಾವು ಹೊಸದಾಗಿ ನೂತನವಾಗಿ ಕಸ್ಬಾ ಹುಬ್ಳಿ ಅಧ್ಯಕ್ಷನಾಗಿದ್ದೀನಿ. ರೈತ ಸಂಘ ಸರ್ ರೈತ ಸಂಘಕ್ಕೆ ನಿನ್ನೆ ಏನಾಯ್ತು ಸರ್? ನಿನ್ನೆ ಈ ಹಾಸ್ಪಿಟಲ್ ಹತ್ತಿರ ನಮ್ಮ ಹಸಿಗೆ ಹಸಿ ಕರುಗೆ ಚೆನ್ನಾಗಿರಲಿಲ್ಲ. ಅಲ್ಲೇ ಪೊಂಜಿಂಗಳಿದ್ದ ಅಂತ ಗೋವಿಂದಪ್ಪರಿಗೆ ತೋರಿಸಿದ್ವಿ. ಅದಾದರೂ ಅದು ಕಂಟ್ರೋಲ್ ಆಗದೆ ತೀರಾ ನೆಲಕ್ಕೆ ಬಿದ್ದು ಒದ್ದಾಡೋಂಥ ಪರಿಸ್ಥಿತಿಯಲ್ಲಿ ಇತ್ತು. ನಾವು ಬಂದು ಇಲ್ಲಿ ಕರ್ಕೊಂಡೋಗೋಣ ಅಂತ ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ಬಂದ್ವಿ ಸರ್. ಅವಾಗ ಅಸ್ಟೆಂಟ್ ಡೈರೆಕ್ಟ್ರು ನಮ್ಮನ್ನು ಇದಕ್ಕೂ ಮುಂಚೆ ಡೆಪ್ಯೂಟಿ ಡೈರೆಕ್ಟ್ರಿಗೆ ಜೋಳ ಕೊಡೋಕ್ಕೆ ಫೋನ್ ಮಾಡ್ಸಿದ್ವಿ ತುಮಕೂರಿಂದನ. ಒಂದು ಪಾಣಿಗೆ ಒಂದು ಪ್ಯಾಕೆಟ್ ಕೊಡ್ತಿದ್ರು ಸರ್. ನಮ್ಗೆ ಹೆಚ್ಚಿಗೆ ದನ ಇದೆ, ನಮ್ಗೆ ಹೆಚ್ಚಿಗೆ ಬೇವಿನ ಬೀಜ ಬೇಕು ಅಂತ ಕೇಳಿದ್ದಕ್ಕೆ ಡೆಪ್ಯೂಟಿ ಡೈರೆಕ್ಟರ್ ಇವ್ರಿಗೆ ಫೋನ್ ಮಾಡಿದ್ರು. ಮೇವಿನ ಬೀಜ ಸರ್,
ಮೇವಿನ ಬೀಜನ ವಿತರಣೆ ಮಾಡಕ್ಕೆ ಹೇಳಿದ್ರು ಇವರು ಅವ್ರ ಮಾತನ್ನು ತಿರಸ್ಕರಿಸಿದ್ರು. ಅವ್ರ ಕೆಳಗಡೆ ಇದ್ದಂತ ಕೃಷ್ಣಯ್ಯವ್ರಿಗೆ ಇವರು ಮೇವಿನ ಬೀಜ ಕೊಡ್ರಿ ಅಂತ ಹೇಳಿದ್ರು. ಅವರು ಇಲ್ಲ ನಾವು ಕೊಡೋಕ್ಕಲ್ಲ, ಅವ್ರು ಅಸ್ಟೆಂಟ್ ಡೈರೆಕ್ಟರ್ ಇಸ್ಕೊಳ್ರಿ ಅಂತ ಅಂದಿದ್ದಕ್ಕೆ ಮೊನ್ನೆ ಕರೆದು ಅವರಾಗಿ ಅವ್ರು ಹಾಸ್ಪಿಟ್ಲಲ್ಲಿ ಬಂದಾಗ ಅಸ್ಟೆಂಟ್ ಡೈರೆಕ್ಟರ್ ಕರೆದು ನನ್ನ, ನಾನು ಹೋಗಿ ಏನು ಸರ್ ಅಂತಂದೆ, ಬೀಜ ತಾಂಡ್ರೇನಪ್ಪ ಅಂದರು. ಇಲ್ಲ ಸರ್ ತಾಂಡಿಲ್ಲ ಅಂದಿದ್ದಕ್ಕೆ, ಯಾಕೆ ತಂದಿಲ್ಲ ಅಂದರೆ ನಿಮ್ಮ ಕೆಳಗಿದ್ದಂಥ ಡಾಕ್ಟ್ರು ಇಲ್ಲ ಅವ್ರು ತೆಗೆಸ್ಕೋಗ್ರಿ ಅಂದರು, ನಿಮ್ಗೆ ಏನು ಬೆಲೆ ಐತೆ ಸರ್ ಅಂದಿದ್ದಕ್ಕೆ, ನೆನೆ ದಿನ ಅಲ್ಲಿಂದ ಪುತ್ತಾ ಇರ್ಬೇಕಾರೆ ನಿಂದು ಯಾವ ಊರು ಹಂಗೆ ಹಂಗೆ ಅಂತ ಸಗದ ಬಾಯಿಗೆ ಬಂದಂಗೆ ಒಡೆಯೋಕ್ಕೆ ಬಂದರು ಸರ್, ಬಾಯಿಗೆ ಬಂದಂಗೆ ನನ್ನ ಒಡೆಯಕ್ಕೆ ಬಂದ್ಬಿಟ್ಟು. ಪಂಜಿನಲ್ಲಿ ಒಂದು ಪಶು ವೈದ್ಯ ಕೇಂದ್ರ ಇದೆ, ಕೇಂದ್ರ ಇದ್ರೆ ಇರೋರು ಮೇಜ್ ಎಲ್ಲ ಕೊಟ್ಟಿದ್ದೀವಿ, ವಿತರಣೆ ಮಾಡಿದ್ದೀವಿ ಅಂತ. ಹಾಂ, ಮೇವು ವಿತರಣೆ ಮಾಡಿದಾರೆ ಅಂದರೆ ಒಬ್ಬರಿಗೆ ಒಂದೇ ಪ್ಯಾಕೆಟ್ ಕೊಡ್ತಾ ಇರೋದ್ರಿಂದ, ನಮ್ಗೆ ಹತ್ತು ದನ ಇರೋದ್ರಿಂದ, ಹೆಚ್ಚಿಗೆ ಜಮೀನು ಇರೋದ್ರಿಂದ ನಾವು ಹೆಚ್ಚಿಗೆ ಬೆಳಿತೀವಿ ಅಂತ ಡೆಪ್ಟಿಯಿಂದಲೇ ನಾವು ಇದಕ್ಕೋಸ್ಕರನೇ ತುಮಕೂರು ಹೋಗಿ ಡೆಪ್ಟಿ ಡೈರೆಕ್ಟ್ರಿಂದಲೇ ಫೋನ್ ಮಾಡ್ತಿದ್ದೀವಿ ಇವ್ರಿಗೆ. ಅದಕ್ಕೆ ಪಂಜಾಳಿ ಕೊಡೋಕ್ಕಾಗಲಿಲ್ಲ ಅಂದರೆ ತಾಲೂಕ್ನಾಗ ಹೆಡ್ ಕ್ವಾರ್ಟರ್ನ ನೀವು ಕೊಡಬೇಕು ಅಂತ ಅವರು ಇವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಇವ್ರು ನಮಗೆ ಕ್ರಮ ಕೊಡ್ತಾ ಕ್ರಮ ತಾಂತಾ ಇಲ್ಲ, ಅವರು ಅಧಿಕಾರ ದಾಹ ತೋರಿಸ್ತಾ ಇದ್ದಾರೆ, ನಮ್ಮ ಒಡೆಯಕ್ಕೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಸ್ಟೆಂಡ್ ಡೈರೆಕ್ಟರ್ ನಾಗರಾಜ್ ಅವರು. ನಿಮ್ಗೆ ಎಷ್ಟು ಕೊಡ್ತಾ ಇದ್ರು ಒಂದೇ ಪ್ಯಾಕೆಟ್? ಒಂದೇ ಪ್ಯಾಕೆಟ್ ಇಲ್ಲ, ಈಗ 10 ಪ್ಯಾಕೆಟ್ ಕೊಟ್ಟಿದ್ದಾರೆ ಸರ್. ನಾನೀಗ 5 ಎಕರೆಗೆ ಹಾಲು ಹಾಕಿದ್ದೀನಿ, ಇನ್ನೂ ಒಂದು 10 ಎಕರೆ ನಮ್ದು ಇದೆ ಜಮೀನು. ಅಂದರೆ ಬೇರೆ ಜಮೀನ ಗಿಡ ತಗೊಂಡು ನಮಗೆ ಮೇವಿಗೆ ಅನುಕೂಲ ಮಾಡ್ಕೊಂಬೋಸ್ಕರ ಬೇರೆ ನನ್ನ ಜಮೀನು ಮಾಡೋ ಅಂತ ಎಲ್ಲ ಗೇಯಿಸ್ಕೊಂಡು ಬಿಟ್ಕೊಂಡಿದ್ದೀನಿ ಸರ್. ಈಗ ಒಂದು 5 ಎಕರೆಗೆ ಹಾಕಿದ್ದೀನಿ, ಇನ್ನೂ 10 ಎಕರೆಗೆ ನನಗೆ ಜೋಳ ಬೇಕು ಸರ್. ಅದಕ್ಕೋಸ್ಕರ ಅಸ್ಟೆಂಟ್ ಡೈರೆಕ್ಟರ್ ತಗೋಗಿ ಅಲ್ಲ ಡೆಪ್ಟಿ ಡೈರೆಕ್ಟ್ರಿಂದ ಅಸ್ಟೆಂಟ್ ಡೈರೆಕ್ಟ್ರಿಗೆ ಫೋನ್ ಮಾಡ್ತೀವಿ ಸರ್. ಇವ್ರು ಅದೇ ಸೈಡ್ ಇಕ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಮಾಡಿ ನಾನು ಒಡೆಯಕ್ಕೆ ಹೋಗ್ತಾ ಇದ್ದಾರೆ. ನೀನೇನು ಮಾಡ್ತೀಯ ರೈತ ಸಂಘದ ಸರ್, 50 ಜನ ಕರ್ಕೊಂಬತ್ತೀನಿ, ಇವತ್ತು ಮಾಡೋಲ್ಲ ಮಾತಾಡೋಲ್ಲ, ನಾಳೆ ಮಾತಾಡ್ತೀನಿ. ನೀನೇನೋ ನೀನು ನಾಳೆ ಮಾತಾಡೋದು, ಇವತ್ತೇ ಅದೇನು ಮಾತಾಡೋ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದು ಮಾತಾಡಿರಿ ಸರ್. ನೆನೆ ಹೊಸಿಂಗ್ಕೋರಿಗೆ ಚೆನ್ನಾಗಿಲ್ದಿರೂ ಸಂಚಾರಿ ಜೀಪ್ ಇದ್ರೂ ಅದನ್ನು ಕಳಿಸ್ದಾಗೆ ಆ ಡಾಕ್ಟ್ರ್ ಮೇಲೆ ಇವ್ರ ಡಾಕ್ಟ್ರ್ ಹೇಳ್ತಾರೆ, ಈ ಡಾಕ್ಟ್ರ್ ಮೇಲೆ ಆ ಡಾಕ್ಟ್ರ್ ಹೇಳ್ತಾರೆ. ಸಾಮಾನ್ಯ ಜನ ಬಂದು ಇಲ್ಲಿ ಏನು ಕೆಲಸ ಮಾಡ್ಕೊಂಬಕ್ಕಾಗ್ತಾಯಿಲ್ಲ. ETHS ಅಷ್ಟೇ, 50 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಟ್ಟರೆ ಮಾರ್ಕೊಂತಾ ಇದ್ದಾರೆ ಹೊರಗಡಿಕೆ. ಯಾವುದೇ ಅಂದರೆ ಕುರಿಗಳಿಗೆ ಮುಂಗಾರಿನಲ್ಲಿ ET ಮಾಡ್ತಾರೆ ಸರ್, ಅದು ಹುಲ್ಲಿನ ಇದಿರ್ತೈತೆ, ET ಮಾಡಲೇಬೇಕಾಗುತ್ತೆ ಈ ಟೈಮ್ನಲ್ಲಿ, ಈ ತಿಂಗಳಲ್ಲಿ. ಆ ETನ ಕೊಡ್ತಾ ಇಲ್ಲ. HSO ಅಷ್ಟೇ, ನಾವು ಅಷ್ಟೇ ಡೆಪ್ಟಿ ಡೈರೆಕ್ಟ್ನಲ್ಲಿ ಹಿಂಗೆ ಕೇಳಿವಿ ಸರ್. ನಮ್ಗೆ ಇಲ್ಲಿ ವಾತಾವರಣ ಗೊತ್ತಿದ್ದು 2-3 ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೀನಿ. ಈ ಸಾರ್ ಅಲ್ಲಿ ನೀವು ETHS ಖಾಲಿಯಾಗಿವೆ ಅಂತ ಕೇಳಿವಿ ಸರ್ ಅಂದಿದ್ದಕ್ಕೆ, ಒಂದು ಎಷ್ಟೋ ಲಕ್ಷ ಕೊಟ್ಟಿದ್ದೀವಿ ನಾವು, ನೀನೇನು ತಲೆ ಕಡಿಸ್ಕೊಂಡು ಹೋಗಿ ಅಲ್ಲಿ ಕೇಳು ಅಂದ್ರೂ ಇಲ್ಲಿ ಕೊಡ್ತಾ ಇಲ್ಲ ಸರ್. ಅಲ್ಲಿ ನಮ್ಮ ಗೋವಿಂದಪ್ಪರ್ ಅಂತ ಪಂಜಾಳಿಗೆ ಅವ್ರಿಗೆ ನಮಗೆ ET ಇಂಜೆಕ್ಷನ್ ಮಾಡಿಸ್ಬೇಕಾಗಿತ್ತು ಕೇಳಿವಿ ಸರ್. ನಮಗೆ ಫೋನ್ ಮಾಡಿ ಹೇಳಿವಿ ಸರ್ ET ಬೇಕಾಯಿತು ನಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು ಕುರಿಗಳಿಗೆ ಅಂದ್ವಿ. ಅವರು 50 ರೂಪಾಯಿ ಆಗುತ್ತೆ, ನನ್ನದಲ್ಲಿ ಖಾಲಿ ಆಗಿದೆ, ಹಿರಿಯರಿಂದ ತೋರಿಸ್ಕೊಡ್ತೀವಿ ಅಂತ ನನಗೆ 50 ರೂಪಾಯಿ ಕೊಟ್ಟರೆ ತತ್ತೀನಿ ಅಂತಂದ್ರು ಸರ್. ನಾನು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಪುಸ್ಕಡೆ ಉಚಿತವಾಗಿ ಕೊಡ್ತಾ ಅಂತ ಔಷಧಿನ ಇವ್ರು ದುಡ್ಡು ಕೊಟ್ಟು ನಾವೇ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಬೇಡ ಅಂದ್ವಿ, ಮೆಡಿಕಲ್ ಹಾಕೊಂಡು ಮಾಡಿದ್ವಿ ಸರ್. ಈಗ ಅವ್ರು ಗೋವಿಂದಪ್ಪರ್ ಇಲ್ಲ ಅಂದಾಗ ಇಲ್ಲಿ ಬಂದು ಕೇಳಲಿಲ್ಲ ನೀವು ಸರ್? ಇಲ್ಲಿ ಕೇಳಿವಿ, ಇಲ್ಲಿ ಖಾಲಿ ಆಗಿದೆ ಒಂದು ಇಡೀ ನನ್ನಂತ ರೈತರು 10-15 ಜನ ಬಂದು ಕೇಳಿದ್ರು, ಇವ್ರು ವಿತರಣೆ ಮಾಡ್ತಾ ಇಲ್ಲ ಸರ್. ಸರ್ ನಮ್ಮ ಒಂದು 200 ಕುರಿ ಇದೆ ಸರ್, 200 ಕುರಿಗೂ ಹಾಕ್ಸ್ಬೇಕು. ಹಾಕ್ಸ್ಬೇಕು ಈಗ ಆಲ್ರೆಡಿ ಅಲ್ಲೇ ಮೆಡಿಕಲ್ ತಗೊಂಡು ದುಡ್ಡಿಗೆ ಹಾಕ್ಸಿದೀವಿ ಸರ್. ನಾವು 50 ರೂಪಾಯಿ 50 ರೂಪಾಯಿ ಅಂತಲ್ಲ, ಬಾಟ್ಲಿ 150-200 ರೂಪಾಯಿ ಸರ್ ಅಲ್ಲಿ ಮೆಡಿಕಲಲ್ಲಿ. 50 ರೂಪಾಯಿ ಕೇಳಿದ್ದೆ ಇಲ್ಲಿಗೆ. ಅದೇ ಇವಾಗ ಇಶ್ಯೂ ಮಾಡಿದ್ರೆ ನಿಮ್ಮಂತ ಬೇರೆ ಯಾರಾದ್ರೂ ಹೊರಗಡೆ ಬಂದು 50 ರೂಪಾಯಿ ಕೊಟ್ಟರೆ ಡಾಕ್ಟ್ರುಗಳು ಒಂದು ಬಾಟ್ಲಿ ಕೊಡ್ತಾರೆ, ಇಲ್ಲ 100 ರೂಪಾಯಿ ತಗೊಂತಾರೆ ಕೆಲವ್ರಿಗೆ. ಅದು ಹೊರಗಡೆ ಎಷ್ಟು ಸರ್? ಇನ್ನು 200 ರೂಪಾಯಿ 150 ರೂಪಾಯಿ ಬೆಳೆ ಸಿಗುತ್ತೆ, ಅದು ಕ್ವಾಲಿಟಿ ಮೇಲೆ ಫ್ರೀಯಾಗಿ ಕೊಡ್ತಾ ಇಲ್ಲ. ಆಮೇಲೆ ಮೇವಿನ ಕಾರ್ಡ್ ಕೊಡಬೇಕು, ಮೇವಿನ ಕಾರ್ಡನ್ನು ಇಲ್ಲೇ ವಿತರಣೆ ಆಯಾ ಹಾಸ್ಪಿಟ್ಲಲ್ಲಿ ವಿತರಣೆ ಮಾಡಬೇಕು. ವಿತರಣೆ ಮಾಡ್ಬೇಕಂತ ರೈತರು ಬಂದು ಕೇಳಿದಾಗ ಅವರು ಇಲ್ಲ ನಮಗೆ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಒಬ್ಬ ಹಿಂದೆ ಇದೇ ಶಾಸಕರಾದ ಸತ್ಯನಾರಾಯಣಪ್ಪರ್ ಪ್ರಿಯ ಆದಂಥ ಬಂಡೆ ರಾಮಕೃಷ್ಣಪ್ಪರು ಬಂದರೆ ಎಲ್ಲ ಡಾಕ್ಟ್ರುಗಳನ್ನ ನಮಸ್ಕಾರ ಸಹ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾರ್ಡ್ ಕೊಡ್ತಾ ಅಂತ ವ್ಯವಸ್ಥೆ ಮಾಡ್ತಾರೆ. ಸಾಮಾನ್ಯ ಜನಕ್ಕೆ ಸ್ಪಂದಿಸ್ತಾ ಇಲ್ಲ ಡಾಕ್ಟ್ರುಗಳು. ಏನಿದ್ರು ಇವ್ರು ಇಂಥ ರಾಜಕೀಯ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಬೆಲೆ ಇದೆ ಸರ್, ಇನ್ನು ಸಾಮಾನ್ಯ ವ್ಯಕ್ತಿಗಳಿಗಿಲ್ಲ. ಎಲ್ಲ ಇದೆಲ್ಲ ಜಾಸ್ತಿ ನಮಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಸರ್. ಈಗ ನೀವು ಇವರು ADI ಅವರು ಕೇಳಲಿಲ್ಲ ಅಂದರೆ ಇದರಲ್ಲ ಪಂಚಾಯತ್ ಇವ ಸರ್ ಇವ ಇಲ್ಲ ಸರ್, ನಾವು ಇವಾಗಿನ ಇದು ಸಂಬಂಧಪಟ್ಟಂತ ಇಲಾಖೆ ಆದ ಡೆಪ್ಟಿ ಡೈರೆಕ್ಟ್ರು ಇರು ಇದು ಪಶು ಆಸ್ಪತ್ರೆ ತುಮಕೂರು, ಅಲ್ಲಿಂದ ಅಲ್ಲಿ ಭೇಟಿ ಮಾಡಿದ್ರೆ ಇದಕ್ಕೆ ಏನಾದರೂ ಒಂದು ಇದಿರು ಸರ್. ಎಷ್ಟು ಮೇವು ಕಳಿಸಿವಿ, ಎಷ್ಟು ಏನೇ ಇದು ವಿತರಣೆ ಮಾಡಿದೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇವ್ರ ಮೇಲಧಿಕಾರಿ ಅವರು ಸಹ ಇವು ಅಂದರೆ ಇದಕ್ಕೆ ಇದಕ್ಕೂ ಅದಕ್ಕೂ ಸಂಬಂಧ ಪಡಲ್ಲ. ಇದಕ್ಕಂತಲ್ಲ ಇವರು ಅವ್ರಿಗೆ ಈ ಸಮಸ್ಯೆ ಬಗ್ಗೆ ಅವರು ಜವಾಬ್ದಾರಿ ಇದೆ. ಏನು ಸರ್ ಜವಾಬ್ದಾರಿ ಇದೆ ಅಂತ ಗೊತ್ತಿಲ್ಲ. ತಾಲೂಕು ಆಡಳಿತ ಆಮೇಲೆ ಜಿಲ್ಲಾ ಪಂಚಾಯತ್ ಆಡಳಿತ ತಾಲೂಕು ಪಂಚಾಯತ್ ಅಧ್ಯಕ್ಷರು ಗ್ರಾಮಾಂತರ ಪ್ರದೇಶ ಪಂಜಿನಹಳ್ಳಿ ಎಲ್ಲ ಅವರು ಗ್ರಾಮಾಂತರ ಪ್ರದೇಶ ಏನೇ ಪ್ರಾಬ್ಲಮ್ ಅಂದ್ರು ಅವರೇ ಸಾಲ್ವ್ ಮಾಡೋದು. ಇಲ್ಲ ಸರ್ ಇವ್ರು ಏನೇ ಇವ್ರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಆಗಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರೇ ಆಗಲಿ ಆಡಳಿತ ಇದು ಸರಿಯಾಗಿ ನೋಡ್ತಾ ಇಲ್ಲ, ಇವ್ರ ಅಧಿಕಾರಿಗಳನ್ನ ಸರಿಯಾಗಿ ಕೇಳ್ತಾ ಇಲ್ಲ ಏನು ಬರ್ತಾ ಇದೆ ಏನು ಹೋಗ್ತೈತೆ ಅಂತ. ಹಂಗಾಗಿ ಇವರೆಲ್ಲ ಈ ಥರ ಮಾರ್ಕೊತಾ ಇದ್ದಾರೆ. ಆಮೇಲೆ ಯಾರಾದರೂ ದನಿ ಚೆನ್ನಾಗಿಲ್ಲ ಅಂತ ಕರ್ಕೊಂಡೋಗಿ ಬಂದರೆ ಡಾಕ್ಟ್ರುಗಳು ನಾವು ಬೇರೆ ಮೆಡಿಕಲ್ನಾಗ ಅದನ್ನು ತಾಂತೀವಿ ಇದನ್ನು ತಾಂತೀವಿ ಅಂತ 1,000-2,000 ಬಿಲ್ ಮಾಡ್ತಾರೆ ಸರ್. ಇಲ್ಲಿಂದ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ, ಏನು ಸರ್ಕಾರ
ಗುಲ್ಸ್ಕಾಸ್ ಬರಲಿ ಅವನ್ನ ಇಕ್ಕೊಂಬಿಡೋದು ನಮ್ಮ ಮೆಡಿಕಲ್ ಅಂತ ತಂದಿದೀವಿ ಅಂತೇಳಿ 1,000 ರೂಪಾಯಿ 2,000 ರೂಪಾಯಿ ಗಟ್ಟಲೆ ಬಿಲ್ ಮಾಡ್ತಾರೆ. ಈಗ ಹಸು ಚೆನ್ನಾಗಿಲ್ಲ ಅಂದ್ರೆ ಉಳಿಸ್ಕೋಬೇಕು, 1,000 ರೂಪಾಯಿ 50,000 70,000 80,000 ಅಂತ ಸಿಎಂಎಸ್ಗಳು ಕಟ್ಕೊಂಡಿರ್ತಾರೆ. ವಿಧಿ ಇಲ್ಲ, ಕರ್ಕೊಂಡೋಗ್ಬೇಕಾಗ್ತದೆ ಡಾಕ್ಟರ್ಗಳನ್ನ. ಫ್ರೀ ಇನ್ಸೂರೆನ್ಸ್ ಮಾಡ್ಕೊಟ್ಟಿದ್ದಾರೆ? ಇಲ್ಲ ಸರ್, ಫ್ರೀ ಇನ್ಸೂರೆನ್ಸ್ ಮಾಡ್ಕೊಟ್ಟಿಲ್ಲ. ಈಗ ಅದು ಯಾರೋ ಬೇರೆ ರೈತರು ಬಂದು ಕೇಳಿರು ಸರ್, ನಮ್ಮ ನಾಟಿ ದಾನೆ ಇದೆ ನಮ್ಗೆ ಇನ್ಸೂರೆನ್ಸ್ ಮಾಡ್ಕೊಡಿ ಅಂತ ಕೇಳಿದ್ದೆ, ಈಗ ರೂಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಆಂದೋಲನ ಮಾಡ್ತಾರೆ ಬಂದು ಕೆಎಂಎಫ್ ಇದೆಯಲ್ಲ ಅವ್ರು ಅವ್ರ ಕಡೆಯಿಂದ ಏನಾದರೂ ನಮ್ಮ ಪಂಜಿಂಗಳಿಯಲ್ಲಿ ಆಲ್ ಇಂಡಿಯಾ ಇರೋದು ಒಂದು ಉದ್ಘಾಟನೆ ಇದು ಫಂಕ್ಷನ್ ಇದ್ದಾಗ ಹೇಳಿರಿ ಸರ್. ಆದರೆ ಈ ಡಾಕ್ಟರ್ಗಳು ಇಲ್ಲ, ಈಗ ಯಾರೋ ಬೇರೆ ರೈತರು ನಮಗೆ ಬೇಕು ಅಂತ ಕೇಳಿರು, ಇವ್ರು ಮಾಡ್ಕೊಡ್ತಾ ಇಲ್ಲ ಸರ್. ಸರ್, ಈ ಥರ ರೈತರ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗ ಈ ಸಿರಾ ತಾಲೂಕು ಬರಗಾಲಕ್ಕೆ ಸಿಕ್ಕಿರುವಂಥ ಒಂದು ಪ್ರದೇಶ, ಕಳೆದ 10 ವರ್ಷಗಳಿಂದಲೂ ಇದೇ ಸ್ಥಿತಿ ಮುಂದುವರೆದಿದೆ. ಇವತ್ತು ಏನು ಸಿರಾ ತಾಲೂಕಿನ ಪಶುವೈದ್ಯ ಇಲಾಖೆ ಇದೆ, ಇತ್ತೀಚೆಗೆ ಒಂದು ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ. ಬರೋಂಥ ಅನುದಾನಗಳನ್ನು ರೈತರಿಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡ್ತಾ ಇಲ್ಲ. ಸರ್ಕಾರ ಸವಲತ್ತು ರೈತರಿಗೆ ಕರೆಕ್ಟಾಗಿ ತಲುಪ್ತಾ ಇಲ್ಲ. ಆ ಬರೋಂಥ ಸವಲತ್ತುಗಳನ್ನ ಇವರು ದುಡ್ಡಿಗೆ ಮಾರ್ಕೊಳ್ಳೋ ಅಂಥ ಆರೋಪಗಳು ರೈತರಿಂದ ಕೇಳಿಬರ್ತಾ ಇದೆ. ನಾವು ನೋಡಿ, ಈಗ ಸುಮಾರು ಒಂದು 1/2 ಗಂಟೆ ಆಯಿತು ಇಲ್ಲಿರುವಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಕ್ಕೊಂದು ಪರಿಹಾರ ಕಂಡುಕೋಬೇಕಂತೇಳಿ. ಯಾರೂ ಇದುವರೆಗೆ ಕಚೇರಿಗೆ ಬಂದಿಲ್ಲ, ಫೋನ್ ಮಾಡಿದರೆ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಇಂಥ ಇದನ್ನೆಲ್ಲ ನೋಡಿದ್ರೆ ಇವರು ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದಾರೆ ಅನ್ನೋದು ಕಂಡುಬರ್ತಾ ಇದೆ. ಆದ್ದರಿಂದ ಭಾಳ ಎಚ್ಚೆತ್ತು ಬರೋಂಥ ಅನುದಾನಗಳನ್ನು ಸಮರ್ಪಕವಾಗಿ ರೈತರಿಗೆ ವಿತರಣೆ ಮಾಡಬೇಕು. ಇವತ್ತು ಕುರಿಗಾಯಿಗಳು ಏನು ಸಾಕಿರುವಂಥ ರೈತರ ಸ್ಥಿತಿ ತುಂಬ ಕಷ್ಟ ಇದೆ. ಈಗ ಬರಗಾಲ ಜೊತೆಗೆ ಈಗ ಅಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆ. ಈಗ ಬರೋಂಥ ಅನುದಾನಗಳು ರೋಗ ರುಜಿನಗಳನ್ನ ತಡೆಗಟ್ಟಕ್ಕೆ ಸರ್ಕಾರದಿಂದ ವಿಶೇಷವಾಗಿ ಔಷಧಿಗಳನ್ನ ಪ್ಯಾಕೇಜ್ ರೂಪದಲ್ಲಿ ಕೊಡ್ತಿದ್ದಾರೆ. ಅಂಥ ಸವಲತ್ತುಗಳನ್ನ ರೈತರಿಗೆ ಹೇಳೋದು ಇಲ್ಲ, ಅದನ್ನು ಒದಗಿಸ್ಕೊಡೋದು ಇಲ್ಲ. ಬರೋಂಥ ಸವಲತ್ತುಗಳನ್ನ ದುಡ್ಡಿಗೆ ಮಾರ್ಕೊಳ್ಳೋ ಅಂಥದ್ದು ನಡೀತಾ ಇದೆ. ಇದು ನಿಲ್ಲಬೇಕು. ತಾಲೂಕು ಪಂಚಾಯಿತಿ ಏನಿದೆ, ಅಧ್ಯಕ್ಷರು ಮತ್ತು ಆಡಳಿತ ನೋಡೋ ಅಂಥ ಇಒ ಏನಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈಗ ಏನು ಮೇವಿನ ಕಿಟ್ ಅಂತ ಹೇಳ್ತಾರೆ, ಬೆಳೆದಾರದ ರೈತನಿಗೆ ಇವರು ಕಿಟ್ ಕೊಟ್ಟರೆ ಆಗಲ್ಲ. ಯಾರು ರೈತ ಬೆಳೀತಾರೆ ಅದನ್ನು ಪರಿಶೀಲನೆ ಮಾಡಿ ಅವನೆಷ್ಟು ರಾಸುಗಳನ್ನ ಕಟ್ಕೊಳ್ತಾರೆ. ಸರ್, ಈಗ ಕಿಟ್ಟನ್ನ ಯಾರಿಗೆ ಕೊಡಬೇಕು ಅಂತ ಇದ್ರು ಅಂದರೆ, ಹಾಲಿಂದು ಘಟಕಗಳು ಇದಾವಲ್ಲ, ಹಾಲು ಒಕ್ಕೂಟ, ಆ ಒಕ್ಕೂಟದಲ್ಲಿ ತಲುಪಿಸ್ಬೇಕು. ಆ ಒಕ್ಕೂಟದವರು ಯಾರ್ಯಾರು ಎಷ್ಟೆಷ್ಟು ಹಸು ಸಾಕಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಜಮೀನಿದೆ, ಆ ಮಾಹಿತಿ ಒಕ್ಕೂಟದವ್ರು ಕೊಡ್ತಾರೆ. ಆ ಒಕ್ಕೂಟದವ್ರ ಮೇಲೆ ಒಕ್ಕೂಟದವ್ರ ಏನು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ಮೇವು ವಿತರಣೆ ಮಾಡೋದು ಅಂತ ಅಲ್ಲಿ ತಾಲೂಕು ಪಂಚಾಯತ್ ಡಿಸೈಡ್ ಆಗಿತ್ತು. ಹೌದು ಸರ್. ಯಾರು ತಾಲೂಕು ನಿಮ್ಗೆ ಹಾಲು ಒಕ್ಕೂಟದವ್ರು ಅಲ್ಲಿ ಹೆಸರುಗೌಡ ಸರ್? ಈಗ ರೈತರು ಈಗ ಒಂದು ರೈತ ಅಂದ್ರೆ 1 ವರ್ಷ ಕಟ್ಟಿರ್ತಾರೆ, 2 ವರ್ಷ ಕಟ್ಟಿ 4 ಕಡೆ ಇನ್ಫಾರ್ಮೇಶನ್ ಹಾಲು ಒಕ್ಕೂಟದವರಿಂದ ಹೋಗ್ಬೇಕು. ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನ ಮೇವು ಬೆಳೆಸಿದವರೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಅನ್ನೋದು ಒಂದು ತಾಲೂಕು ಪಂಚಾಯತಲ್ಲಿ ಇದಕ್ಕೆ ಒಂದು ಸಭೆ ಕರೆದಿದ್ರು. ನಿರ್ಣಯ ಆಗಿದೆ, ನಿರ್ಣಯ ಆಯ್ತು. ನೀವು ಹೇಳೋದು ಬರೀ ಹಸು ಕಟ್ಟಿದ್ರು, ಹಸು ಕರಿಯರಿಗೆ ಮಾತ್ರ ಮೇವು, ಆದ್ರೆ ದನ ಕರುಗಳನ್ನ ಕಟ್ಕೊಂಡಿರೋ ಅಂತ ರೈತರ ಗತಿ ಏನು? ಅದಕ್ಕೆ ಯಾರು ಕೊಡ ಅಂತಾರೆ ಮೇವನ್ನ? ಅದು ಹಾಲು ಒಕ್ಕೂಟದವರೇ ಡಿಸೈಡ್ ಮಾಡ್ತಾರೆ, ಡಿಸೈಡ್ ಮಾಡಿ ಹೇಳ್ತಾರೆ ಅಂತ. ಅವಾಗ ನೀವು ಅರ್ಜಿ ಸಲ್ಲಿಸಿದ್ರು ಅಥವಾ ಅವರು ಕರೆಕ್ಟ್ ಆಗಿ ಹೇಳಿದಾರೆ ಎಲ್ಲ ಗೊತ್ತಿಲ್ಲ. ಕೃಷಿ ಇಲಾಖೆಯಿಂದಲೇ 5 ಕೆಜಿ ಕೊಡುವಂತದ್ದು ಅದು ಸತತವಾಗಿ ನಡೀತಾ ಹಾಲು ಒಕ್ಕೂಟದಿಂದಲೇ ಕೊಡ್ಬೇಕು ಅಂತಿಲ್ಲ. ಸರ್ಕಾರ ಎಲ್ಲ ಜಾನುವಾರುಗಳಿಗೂ ಕೊಡ್ಬೇಕಂತ ಅದು ಇಲ್ಲಿ ಸರ್ಕಾರದ ಆದೇಶನೇ ಇದೆ. 5 ಕೆಜಿ ಹೆಂಗೆ ಹಾಸ್ಪಿಟ್ಲಿಂದ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಸೂಕ್ತ ಅದು. ಆದರೆ ಇದು ಹಾಲ್ ಇನ್ ಡೈರಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ, ಅಲ್ಲಿ ಕರೀತಾರೆ, ಸಿಎಂಎಸ್ಗಳಿಗೆ ಕೊಡ್ತಾರೆ. ಹಂಗಾರೆ ಎಮ್ಮೆ ಬೇರೆ ನಾಟಿ ಹಸು ಈ ಥರ ಏನು ಇಲ್ಲದವ್ರಿಗೆ ಅವ್ರ ಪರಿಸ್ಥಿತಿ. ಅದಕ್ಕಾಗಿ ಸರ್ಕಾರ ಎಲ್ಲರಿಗೂ 5 ಕೆಜಿಯನ್ನು ಎಷ್ಟು ಬೆಳೀತಾರೋ ಅಂತೇಳಿ ಅದು ಆ ಉದ್ದೇಶಕ್ಕೋಸ್ಕರನೇ ಡೆಪ್ಟಿ ಡೈರೆಕ್ಟ್ರು ಹೇಳಿದ್ರು. ಅವ್ರ ಮಾಹಿತಿ ಇಲ್ಲದಲ್ಲೇ ಅಷ್ಟು ಸುಮ್ಮನಾಗಿ ಇಲ್ಲ ತಾಲೂಕು ಲೆವೆಲ್ನಾಗೆ ಕೊಡ್ರಿ, ಅವ್ರಿಗೆ ಅಲ್ಲಿ ವಿತರಣೆ ಆಗ್ತಿಲ್ವಂತೆ, ಇಲ್ಲಿ ಕಾಲು ಒಕ್ಕೂಟದಿಂದ ವಿತರಣೆ ಆಗ್ತಿಲ್ಲ, ಹಾಸ್ಪಿಟ್ಲಿಂದ ವಿತರಣೆ ಆಗ್ತಿಲ್ಲ. ಆದ್ರಿಂದ ಡೆಪ್ಟಿ ಡೈರೆಕ್ಟರ್ ಹೇಳಿದ್ದು ನಿಮ್ಮ ತಾಲೂಕ್ನಾಗೆ ಕೊಡ್ರಿ, ಬೆಳಿತೀವಂದ್ರಿಗೆ ಕೊಡ್ರಿ, ಯಾಕೆ ಕೊಡ್ತಾ ಇಲ್ಲ ಅಂತ ಅವ್ರು ಅಲ್ಲಿಂದ ಇವರಿಗೆ ಸೂಚನೆ ನೀಡಿದ್ರು. ಇವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ತನ್ನ ಅಧಿಕಾರ ದಾಹ ತೋರಿಸ್ತಾ ಇದ್ದಾರೆ, ತನ್ನ ಅಧಿಕಾರ ಹೆಂಗೆ ಎಂಬುದಕ್ಕೋಸ್ಕರ ಇವರು ವ್ಯಕ್ತ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಇವು ಅಲ್ಲ ಅಂದ್ರೆ ಅವ್ರ ಮೇಲ್ಪಟ್ಟ ಅಧಿಕಾರಿ ತಹಸೀಲ್ದಾರ್ ಇದಾರೆ, ಈ ತರ ಇದಾಗಿದೆ ಎಂದು ನೀವು ತಿಳಿಸ್ಬೇಕು. ತಿಳಿಸ್ಬೇಕು ಸರ್. ಈಗ ಈಗ ನೆಕ್ಸ್ಟ್ ಗಮನಕ್ಕೆ ತರಲಿಲ್ಲ ಅಂದ್ರೆ ಇದೇನು ಸಮಸ್ಯೆ ಬಗೆಹರಿ ಅಲ್ಲ ಸರ್. ತಹಸೀಲ್ದಾರನು ಇದು ತಾಲೂಕು ಆಡಳಿತನು ಇದ್ರ ಇದಕ್ಕೆ ಸೂಕ್ತ ಅಲ್ಲ ಸರ್. ತಾಲೂಕು ಆಡಳಿತ ಇದು ಮಾಡಿಲ್ಲ ಅಂದ್ರೆ ತಹಸೀಲ್ದಾರ್ ಇದಾರೆ, ತಹಸೀಲ್ದಾರು ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಡಿಸಿ ಇದಾರೆ, ನೀವು ಹೋಗಿ ಹೋರಾಟ ಮಾಡ್ಬೇಕು ಸರ್. ತಹಸೀಲ್ದಾರನು ಈ ಆಡಳಿತಕ್ಕೆ ಕುಸ್ತಿದ್ದಾರೆ, ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಹೊಸ್ದಾಗ ಬಂದಿರೋ ಮೇಡಮ್ ಅವರು ಯಾವುದೇ ರೈತರಿಗೆ ಸ್ಪಂದಿಸ್ತಾ ಇಲ್ಲ, ಏನಿದ್ರು ಅಧಿಕಾರಿಗಳಿಗೆ ಮಾತ್ರ ಸ್ಪಂದಿಸ್ತಾ ಇದ್ದಾರೆ. ಲೀಡರ್ಗಳಿಗೆ ಆಗಲಿ ಒಬ್ಬ ಎಮ್ ಎಲ್ ಎಗೆ ಆಗಲಿ ಇದು ಮಾಡ್ತಾ ಇದ್ದಾರೆ, ಬಿಟ್ಟರೆ ರೈತಾಪಿ ವರ್ಗದವರಾಗಲಿ ಸಾಮಾನ್ಯ ಜನಗಳು ಇದು ಮಾಡ್ತಾ ಇಲ್ಲ.
ಅಲ್ಲಿ ಇದನ್ನು ಚೆಕ್ ಲಿಸ್ಟ್ ಹಾಕೋದಾಗಷ್ಟೇ ಸರ್, ನಾನು ಎಷ್ಟೋ ಸರಿ ಮೇಡಮ್ ಅವ್ರಿಗೆಲ್ಲ ವಿತ್ ವಿವರ್ಸ್ ಹೇಳಿದ್ರು ಅವರು ಯಾವುದೇ ಕ್ರಮ ತಾಂತೀವಿ ತಾಂತೀವಿ ಅಂತ ತಾಂತಾ ಇಲ್ಲ. ಒಂದೇ ಕಂಪ್ಯೂಟ್ರಲ್ಲಿ ಇದಿಲ್ಲ ನೆಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಊಟಕ್ಕೆ ಹೋಗೋದು, ಒಂದು ಗಂಟೆ ಗಂಟ್ಲೆ ಸಾಲಾಗಿ ನಿಲ್ಸೋದು, ಚೆಕ್ ಲಿಸ್ಟ್ ಬರೆಯೋದು ಇವೆಲ್ಲ. ಆದರೆ ಕಾಂಟ್ರಾಕ್ಟ್ನಲ್ಲಿ ಬಸವರಾಜ್ ಅಂಬರಿ ಕೊಟ್ಟಿದ್ದಾರೆ, ಆ ಕಾಂಟ್ರಾಕ್ಟ್ರ್ ಮತ್ತೆ ಬೇರೆಯವ್ರಿಗೆ ಕೊಡಬೇಕು. ಅವರೇ ಸತತವಾಗಿ 10 ವರ್ಷದಿಂದ ನಾವು ಬಾರ್ದನ್ನು ಲೂಟಿ ಮಾಡ್ತಿದ್ದಾರೆ. ಆ ಕಮಲಮ್ಮಂತ ಉಪ ತಿರಸ್ತೆದಾರು ಅವರು ಈಗ ಸೆಕೆಂಡ್ ಗ್ರೇಟು ತಹಸೀಲ್ದಾರ್ ಆಗಿದ್ದಾರೆ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೈತರನ್ನ. ಹೆಂಗ್ ಬಂದ್ರೆ ಬಾಯಿಗೆ ಬಂದಂಗೆ ಈಗ ಹೊಸ ತಹಸೀಲ್ದಾರ್ ಬಂದಿದ್ದಾರಲ್ಲ ನೈಜ ಜುಮ್ ಜುಮ್, ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರು? ಕಾಂಟ್ಯಾಕ್ಟ್ ಮಾಡಿದೀವಿ ಕ್ಯಾಶ್ ಟು ಇನ್ಕಮ್ಗೆ, ಕ್ಯಾಶ್ ಟು ಇನ್ಕಮ್ಗೆ ಅವರು ಸಿಗದೆಯಲ್ಲಿ ಯಾವಾಗ್ಲೂ ಸುಮಾರು ಖಾತೆ ಬದಲಾವಣೆಗೋಸ್ಕರ ಅರ್ಜಿ ಕೊಟ್ಟಿರೋಂಥ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾರೆ. ಕೇಳಿದಾಗ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಯಾವ ಕಾರಣಕ್ಕೂ ಹೇಳಲ್ಲ. ಆಯ್ತು ಅಂತಂದ್ರೆ ಆ ನಾಗರತ್ನಮ್ಮ ಆ ಗಣೇಶ್ ಇವರೆಲ್ಲಾನು ಲೂಟಿ ಹೊಡಿತಾ ಇದ್ದಾರೆ, ಬೇರೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಎರಡನೇದಾಗಿ EM ಸಮಿತಿನ ಶಾಸಕರು 17 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬಂದಿದ್ದಾಳೆ ಆಯಮ್ಮ, ಇದು ನಿಜವಾದ ಮಾತು. ತಿರ್ಗಾಮದ್ರೆ ಡೆಪ್ಯೂಟಿ ತಹಸೀಲ್ದಾರ್ ಹುಲಿ ಕುಂಟೆ ಅವ್ರ ಸಮಿತಿನ 4 ಲಕ್ಷ ಕೊಟ್ಟು ಬಿಲ್ ಬಂದಿದ್ದಾರೆ ತಹಸೀಲ್ದಾರ್ ಇವ್ರಿಗೆ ಶಾಸಕರಿಗೆ. ತಿರ್ಗಾಮದ BO ಅವರು 5 ಲಕ್ಷ ಕೊಟ್ಟು ಇಲ್ಲಿ ಉಳ್ಕೊಂತಾ ಇದ್ದಾರೆ. ಈ ಥರ ಆಡಳಿತ ಕಂಪ್ಲೀಟ್ ಕುಸ್ತೋಗ್ಬಿಟ್ಟಿದೆ ಶಿರಾ ತಾಲೂಕಿಂದು. ಸರ್ ಏನಪ್ಪ ಅಂದರೆ ಶಿರಾ ತಾಲೂಕಿನಲ್ಲಿ ಈ ಅಕ್ಕಪಕ್ಕ ಜಿಲ್ಲೆಯವ್ರನ್ನ ಅಧಿಕಾರಿಗಳನ್ನ ಹಾಕದ ಗುಲ್ಬರ್ಗ ದಾವಣಗೆರೆ ಕಡೆಯಿಂದ ಇಲ್ಲೇರ್ನ ಅಲ್ಲಿಗೆ ಹಾಕಿ ಅಲ್ಲೇರ್ನ ಇಲ್ಲಿಗೆ ಹಾಕಿದ್ರೆ ಸಮರ್ಪಕವಾಗಿ ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಆಗ್ತೈತೆ, ಕೆಲಸಗಳು ಆಗ್ತವೆ ಸಾರ್ವಜನಿಕರಿಗೆ. ನೀನು MLA ಹೇಳಿರು ಕೇಳಲ್ಲ, ZPTP ಹೇಳಿರೂ ಯಾರು ಹೇಳಿರು ಕೇಳಲ್ಲ ಸರ್, ಹೊರಗಡೆಯಿಂದ ಜನಗಳು ಬರ್ಬೇಕು ಸರ್. ಇಲ್ಲಿ ಪ್ರಮೋಷನ್ ಆಗ್ತಾರೆ, ಇಲ್ಲಿ ಒಂದು ಚಿಕ್ಕ ಹುದ್ದೆಯಲ್ಲಿದ್ದು ಅವರು ಇನ್ನೊಂದು ಹುದ್ದೆಗೆ ಹೋಗ್ತಾರೆ, ಆ ಹುದ್ದೆಯವರು ಇಲ್ಲೇ ಮತ್ತೆ ತಹಸೀಲ್ದಾರ್ ಆಗೋದು ಉಪ ತಹಸೀಲ್ದಾರ್ ಆಗೋದು ಇಲ್ಲ ಇನ್ನು ಬೇರೆ ಬೇರೆ ಇಲಾಖೆಗೆ ಎಲ್ಲ ಇಲ್ಲೇ ಇದ್ದಾರೆ. ಹಂಗಾಗಿ ಈಗೇನು ಹುದ್ದೆಗಳಿಗಿದಾರೆ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬೇರೆ ಕಡೆಯಿಂದನ ಹೊಸದಾಗಿ ಬೇರೆ ತಾಲೂಕು ಅಕ್ಕಪಕ್ಕ ತಾಲೂಕಿನವ್ರು ಇಲ್ಲಿ ಹಾಕ್ಬಾರ್ದು ಶಿರಾ ಯಾವ ತಾಲೂಕಿಗೆ, ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಿಂದ ಹಾಕಿದ್ರೆ ಇಲ್ಲಿಂದ ಗುಲ್ಬರ್ಗ ಹುಬ್ಳಿಗೆ ಹೋದ್ರೆ ಅವ್ರಿಗೆ ಗೊತ್ತಾಗೋದು ಏನು ರೈತರ ಸಮಸ್ಯೆ ಏನು. ಚೆನ್ನಾಗಿ ನಿಷ್ಠವಂತ ಕೆಲಸ ಮಾಡ್ಬೇಕಂದ್ರೆ ಬೇರೆ ಜಿಲ್ಲೆಗೆ ಹೋಗ್ಬೇಕು ಸರ್, ಇವರು ಅಲ್ಲೇ ಇಲ್ಲೇ ಬರ್ಬೇಕು, ಅಲ್ಲಿ ಅವಾಗಲೇ ಸಮರ್ಥವಾಗಿ ನಡೆಯುವಂಥ ತಾಲೂಕು ಆಡಳಿತ ಚೆನ್ನಾಗಿ ನಡೀತೈತೆ ಅಂತ ನಮ್ಮ ಅಭಿಪ್ರಾಯ ಸರ್. ಎಲ್ಲಿದ್ದು ತಿಂತಾರೆ ಹೊಡಿತಾರೆ ಸರ್. ಒಂದು ನಾನು ಹೇಳಬೇಕು ಅಂದರೆ ನಮ್ಮ ತಾಲೂಕಿನಲ್ಲಿ ನಾವು ಇವತ್ತು ಬರಗಾಲ ಬಂದೈತೆ, ನೀರು ಬೇಕು ಮೇವು ಬೇಕು. 4 ಕೇಂದ್ರ ಮಾಡ್ಯವ್ರು ಏನು ಬ್ಯಾಂಕ್ ಮಾಡ್ಯವ್ರು ಏನು ಮೇವು ಬ್ಯಾಂಕು ಅಂತೇಳಿ, ಗಂಡಿಹಳ್ಳಿ ಒಂದು, ಉಲ್ಲಾಸ್ ತೋಪ್ ಒಂದು, ರಂಗನಾಥ್ಪುರ ಒಂದು, ಪಟ್ಟಣಹಳ್ಳಿ ಒಂದು, ಆರಂಭದಲ್ಲಿ ಇಲ್ಲಿ ಗೋಪದ್ರಳ್ಳಿ ನಮ್ಮ ಪಂಚಾಯತಿ ಜಡಿಹಳ್ಳಿ ಒಂದು ಮಾಡಿರು, ಅಲ್ಲಿ ಮೇವು ಮುಗಿದೋಯ್ತು ಮೊನ್ನೆ. ಇಲ್ಲಿಗೆ ಬಂದರೆ ಮೇವು ಕೇಳಿ ಚಿಕ್ಕಹಳ್ಳಿ ಇದಕ್ಕೆ ಉಲ್ಲಾಸ ತೋಪ್ ಬಂದರೆ ಇಲ್ಲ ಇಲ್ಲಿ ಬರಬೇಡ್ರಿ ನಿಮಗೆ ಮೇವು ಸಿಗಲ್ಲ. ನೋಡು ಅಲ್ಲಿಗೆ ಬಂದಾಗ ನಾನೇನು ಮಾಡಿದೆ, ಆ ಪಂಚಾಯತಿಯಲ್ಲಿ ಎಲ್ಲ ಕಡೆ ಪಂಚಾಯತಿಯರು ಬಂದರು, 4-5 ಕಡೆ ಪಂಚಾಯತಿಯರು, ಏ ನೋಡಪ್ಪ ಎಲ್ಲ ದನಗಳು ಎಲ್ಲರೂ ಕಟ್ಕೊಂಡವ್ರಿ, ನಮ್ಮದಲ್ಲಿ ಏನು ಬಂದೈತೆ ಮೇವು ಎಲ್ಲ ಕಡೆಯಲ್ಲೂ ಕೊಡ್ರಿ. ಅಲ್ಲಿ ಅಲ್ಲಿದ್ದಾಗ ಹೋಗಿ ನಾವು ತಗೊಂಬರೋಣ. ಇವ್ರು ಏನು ಮಾಡಿರು, 1 KG 3 ರೂಪಾಯಿ ಅಂತೇನ, 10 KGಗೆ ಎಷ್ಟು 30 ರೂಪಾಯಿ, 1 ಕ್ವಿಂಟಲ್ಗೆ ಎಷ್ಟಾಯಿತು 300 ರೂಪಾಯಿ. ಆ ಒಬ್ಬೊಬ್ಬ ಅವ್ರಿಗೆ ಯಾರಿಗೆ ಬೇಕೋ ಯಾರು ಹೆಚ್ಚಾಗಿ ದುಡ್ಡು ಕೊಡ್ತಾರೋ ಒಬ್ಬನಿಗೆ ಒಂದು ಟ್ಯಾಕ್ಟ್ರ್ ತುಂಬಿಕೊಡೋದು, ಒಂದು ಗಾಡಿ ತುಂಬಿಕೊಡೋದು, ಒಂದು ಆಟೋ ಗೂಡ್ಸ್ ತುಂಬಿಕೊಡೋದು, ಇಂಥ ಮಾಡಿರಿ. ಇದೇನು ರೀ ಹಿಂಗೆ ಕೊಡ್ತಾರೆ? ಇಲ್ಲಣ್ಣ ಎಲ್ಲರೂ ಕಾರ್ಡ್ ಕೊಟ್ಬಿಟ್ಟವ್ರೆ ಮಾಡಿಸ್ಬಿಟ್ಟವ್ರೆ ಎಲ್ಲನ ಇವರು ಆರಾಧ್ಯವ್ರದ್ದು ಒಬ್ಬರು ಹೆಸರಿನ ಎಲ್ಲ ಇದು ಮಾಡಿಬಿಟ್ಟು ಎಲ್ಲ 20 ಜನವಾರ್ತು ಅವರು ಒಬ್ಬರೇ ಬರ್ಸ್ಕೊಟ್ಟು ಕಾರ್ಡ್ ಕೊಟ್ಟವ್ರು. ಅಲ್ಲಪ್ಪ ಇನ್ನಿತ್ರ ಬಂದರು ಏನು ಮಾಡಬೇಕು ಅಂತಾನೇನು ಹೇಳ್ದಾರೆ. ಅಣ್ಣ ಮೇವು ಗೊತ್ತಾಯ್ತೆ, ಹಿಂದೆ ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಬಂದಮೇಲೆ ಕೊಡ್ತೀವಿ. ಅದೇನು ಗುಡ್ಡ ಬೆಡ್ತಾಗ ದನ ತಿನ್ನಲ್ಲ ಏನು ತಿನ್ನ ಹಂಚಿ ಮೂಳೆ ಇನ್ನು ಮುಂದೆ ತಿಂದು ತೆಗ್ದಾಗ ಇರ್ಕೊಂಡ್ರೆ ಹಂಗೆ ಬತ್ತೈತೆ ಅದು. ಹಾಂ ಹಂಗು ಕೊಟ್ಟರೆ ಕೆಟ್ಟಿದ್ದು ಮುಸ್ಕಿನ ಜೋಳ ಸೆಪ್ಪೆ ಕೊಡ್ತಾರೆ, ಇಲ್ಲ ಏನೇನು ಒಳ್ಳೆ ಹಸಿರು ಸೆಪ್ಪೆ ಏನು ಇವಾಗ ನಾವು ಏನೇ ಉಣ್ಬೇಕಾದ್ರು ನಾವು ಚೆನ್ನಾಗಿದ್ರೆ ತಾನೇ ಊಟ ಮಾಡೋದು. ಅವು ಮೂಗು ಪ್ರಾಣಿ ಏನೋ ತಿಂತವೆ ಅಂತ ಹೇಳ್ಬಿಟ್ಟು ತಾಂಡ ಕಸ ಹಾಕಿ ತಿಂತವ. ಈ 4 ಕಡೆ ಮೇವು ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೀತಾ ಐತೆ. ಏನು ಗೊತ್ತಾ, ಅಧಿಕಾರಿ ಧೋರಣೆ ಅಂದರೆ ಹೋಗಿ ಕೇಳೋಂಗಿಲ್ಲ ಮಾತಾಡೋಂಗಿಲ್ಲ, ಅವ್ರು ಇಷ್ಟ ಬಂದಂಗೆ ಏ ಹೋಗಯ್ಯ ನಾವು ಇನ್ನಾಲ್ ಮೇವು ಬತ್ತಾಯ್ತೆ, ಇವತ್ತು ನಾಳೆಗೆ ಬರ್ರಿ ನಾಡಿದ್ದು ಬರ್ರಿ. ಇವಾಗ ನೋಡು ನಮ್ಮ ಗೋಪಾಲದಳ್ಳಿ ಪಂಚಾಯತಿ ಒಳಗೆ ಅಲ್ಲಿ ಅಲ್ಲೇ ಟೆಂಟ್ ಹೊಡೆದಿದ್ದು ಎಲ್ಲ ಕಿತ್ಕೊಂಬಿಟ್ಟು ಎಲ್ಲರಿ ಏನಾಯಿತು ಅಂತಂದರೆ ಇಲ್ಲ ಕಣಪ್ಪ ಬೇರೆ ಕಡೆ ಶಿಫ್ಟ್ ಮಾಡಿರು ಅಂದರು. ಯಾರ್ರಿ ಮಾಡಿದ್ದು ಶಿಫ್ಟು? ಏ ನಾವೇ ಇಲ್ಲಿ ಮೇವಿಂದು ಲಾರಿದು ಮೇವಿಂದು ಕೊರತೆ ಇತ್ತು, ಇಲ್ಲೇನು ಮಳೆ ಬಿತ್ತಲ್ಲ ಮೇವು ಸಂಪೂರ್ಣ ಬಿದ್ದೈತೆ ಅಂತ ಹೇಳ್ಬಿಟ್ಟು ಅದ ಕಡೆಗೆ ಇದು ಮಾಡ್ರಿ ಅಂತ ಹೇಳಿ ತಾಲೂಕು ದಂಡಾಧಿಕಾರಿ ಹೇಳವ್ರೆ. ಅದಕ್ಕೆ ಇವಾಗ ಆ ಕಡೆಯಲ್ಲಿ ಉಲ್ಲಾಸ್ ತೋಪು ರಂಗನಾಥ್ಪುರ ಗಂಡಿಹಳ್ಳಿ ಕಡೆ ಕೊಡ್ತಾರೆ. ನೀವು ಹಂಗೂ ತರಂಗಿದ್ರೆ ಕಾಡ್ ತಗೊಂಡು ಹೋಗಿ ಅಲ್ಲಿ ತಾಂಬರ್ರಿ, ಅಲ್ಲಿ
ಮೇವು ದೊರೀತೈತೆ ಅಂದರು. ಅಲ್ರಿ ನಾವು ಇಲ್ಲಿ ಎದ್ದು ಮೇವು ತರೋಕ್ಕೆ ನಮಗೆ ಕಾಲಾಗ್ದಾರೆ ಕೈ ಆಗ್ದಾರೆ ಆಗಲ್ಲ, ನಾವು ಇವಾಗ ಗಂಡೇಳಿ ಮಾಡ್ಕೋಯ್ ಮೇವು ತರೋಕ್ಕಾಗುತ್ತೆ? ಆ ನೀರಿನ ವ್ಯವಸ್ಥೆ ಇಲ್ಲ, ಮೇವಿನ ವ್ಯವಸ್ಥೆ ಇಲ್ಲ, ಏನೋ ಬಂದಿದ್ದೆಲ್ಲ ನೀವು ಎಲ್ಲನ ಮುಂಚಾಣೆನ ಅವ್ರಿಗೂ ಇವ್ರಿಗೂ ದೊಡ್ಡ ದೊಡ್ಡವ್ರಿಗೆ ಎಲ್ಲ ಹುಲ್ಲು ಮಾರ್ಕೊಂಬಿಡ್ತೀರಾ, ಇದು ಮಾರ್ಕೊಂಬಿಡ್ತೀರಾ, ಹಿಂಗೆ ಮಾಡಿ ಸರಿಯಾ ಅಂತ ನಾನು ಕೇಳಿದೆ. ಏ ಇದು ಯಾವ್ದ್ಯಾವ ಇಲ್ಲದ ಇದು ಮಾಡ್ಕೊಂಬತ್ತೀನಿ ರೈಸ್ ಸಂಘದವ್ರು ಹಂಗೆ ಹಿಂಗೆ ಅಂತ ಅಂದರು. ಏಯ್ ಒಂದು ಸ್ವಲ್ಪನಾದ್ರೂ ತಿಳ್ಕೊಂಡು ಮಾತಾಡು, ಏನು ಮಾಡ್ಯವ್ರು ರೈಸ್ ಸಂಘದವ್ರು? ಏನು ಮಾಡಿಲ್ಲ ಸ್ವಾಮಿ, ಇವಾಗ ನಾವು ಬಂದು ದಂಚುತ್ತಾ ಇದ್ದೀವಿ ನಿಮ್ಮಿದ್ರಿಗೇನ ಆಗಲ್ರಿ. ನನ್ನ ಹಬ್ಬ ಪುಟ್ಟೇಗೌಡರಿಗೆ ನಮ್ಮ 20 ದನಿಗೆ ಎಲ್ಲ ಒಂದು 20 ಕಾರ್ಡಿನ ಲೆಕ್ಕ ಫ್ಯಾಕ್ಟ್ರಿಗೆ ತುಂಬ ಕಳಿಸ್ತಂತೆ ಅಂದೆ. ಹಣ ನನ್ನ ಅವರೆಲ್ಲರೂ ಕಾರ್ಡ್ ಕೊಟ್ಟಿದ್ರು, ಅವ್ರ ಹೆಸರು ಬರೆಸಿ ತುಂಬ ಕಳಿಸಿದ್ರು ಅಂತಾರೆ. ಈಗ ಇಷ್ಟವೆಲ್ಲ ನಡೀತಾ ಇದ್ದಾವೆ, ಇದಾಗಬಾರ್ದು. ಮುಂದೆ ನಾವು ಎಚ್ಚರಿಕೆ ಕೊಡ್ತೀವಿ, ಪಶು ವೈದ್ಯ ಇದ್ದು ಎಲ್ಲ ಇಲಾಖೆಗೂ ನೀವು ಇವತ್ತು ಜಿಲ್ಲಾಧಿಕಾರಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಇವನ್ನ ಎಚ್ಚರಿಸ್ಕೊಂಡು ಮುಂದೆ ಇದನ್ನು ಕರೆಸಿ ಕ್ರಮ ತಾಂಬಿದ್ರೆ ನಾವು ಮುಂದೆ ದೊಡ್ಡ ಹೋರಾಟದ ದಾರಿಗೆ ಇಳಿಬೇಕಾಗುತ್ತೆ ಅಂತ ಎಚ್ಚರಿಸ್ತೀವಿ. ಈಗ ನೀವು ಮೇವು ಬ್ಯಾಂಕ್ ಇದೆಯಲ್ಲ, ಒಂದು 5 ಕಡೆ ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಎಷ್ಟು ರಾಸುಗಳಿದ್ದಾವೆ, ಆ ರಾಸುಗಳಿಗೆ ಎಷ್ಟು ಮೇವು ಬೇಕೋ ಅದೆಲ್ಲ ಸರ್ವೆ ಮಾಡಿಕೊಂಡು ಯಾವ ರಾಸುಗಳಿಗೆ ಕಾರ್ಡ್ ಕೊಡ್ತಾರೆ, ಒಬ್ಬೊಬ್ಬರಿಗೆ 15 ದಿನಕ್ಕೆ ಒಂದ್ಸರಿ ಕೊಡ್ತಾರೆ, ಆ ಬಂದಾಗ ಹೇಳಿ ಕಳಿಸ್ತಾರೆ. ಅವನನ್ನು ಕಾರ್ಡ್ ಕೊಟ್ಟಿದ್ಮೇಲೆ ಇನ್ನ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ. ಅದ್ರಲ್ಲೇನು ನಾವು ಬಹಳಷ್ಟು ಮೇವು ಬ್ಯಾಂಕ್ಗೆಲ್ಲ ಹೋಗಿದ್ವಿ, ಅಲ್ಲೂ ಜನಗಳನ್ನೆಲ್ಲ ಮಾತಾಡ್ಸಿದ್ವಿ, ಈ ಕಳಪೆ ಮೇವೆಲ್ಲ ವಾಪಸ್ ಕಳಿಸ್ತಾ ಇದಾರೆ. ಇವಾಗ ನೀನು ನೀವು ನನಗೆ ಕೊಡಿ ಮೇವು ಅಂದ್ರೆ ಕೊಡಲ್ಲ, ಆ ಸುತ್ತಮುತ್ತಲ ಅದಕ್ಕೆ ಮಾತ್ರ ಕೊಡೋದು, ಅದು ಈ ವ್ಯವಸ್ಥೆ ಇದೆ. ಬಟ್ ನಾವು ಹೋಗಿ ಎಲ್ಲ ಕಡೆ ಇದನ್ನ ವಿಚಾರ ಮಾಡಿದ್ವಿ, ಅಲ್ಲಿ ರೈತರು ತಗೊಂಡವ್ರಿಗೆ ಏನಾರು ತೊಂದರೆ ಆಗಿದೆಯಾ, ಏನಾರು ತೊಂದರೆ ಆಗ್ತಾ ಇದೆ, ಏನಾರು ಕಳಪೆ ಮೇವು ಕೊಡ್ತಾರ, ಇದರಿಂದ ನಿಮ್ಗೆ ಅನುಕೂಲ ಆಗಿದೆ ಅನನುಕೂಲ ಆಗಿದೆ ಎಲ್ಲ ಸರ್ವೆ ಮಾಡಿದಾಗ ಇಲ್ಲ ಏನು ತೊಂದರೆ ಏನಾಗಿಲ್ಲ, ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರು. ಏನು ಕೊರತೆ ಆಗಿದೆ ಅಲ್ಲಿ ಅಂದರೆ, ಈಗ 1,500-600 ರಾಸ್ ಇರೋ ಕಾಲದಲ್ಲಿ 500 ರಾಸ್ಗಳಿಗೆ ಮಾತ್ರ ಮೇವು ಕೊಡ್ತಾರೆ, 1,000 ರಾಸ್ಗಳಿಗೆ ಮೇವಿಲ್ಲ, ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದು ಒಂದು 50-100% ಕಡಿಮೆ ಮೇವು ವಿತರಣೆ ಆಗ್ತಾ ಇದೆ. ಅವರು ಸರ್ವೆ ಮಾಡಿ ಅದೆಲ್ಲ ಮಾಡೋದ್ರಲ್ಲಿ ವಿಫಲ ಆಗಿದ್ದಾರೆ, ಅದನ್ನು ಬೇಕಾದ್ರೆ ಒಪ್ಕೊಳ್ಳೋಣ. ಬಟ್ ಬೇರೆ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ರಾಸುಗಳು ನೀವು ಇಲ್ಲಿ ಶಿರಾದವ್ರು ಹೋಗ್ಬಿಟ್ಟು ಅಲ್ಲಿ ಕೇಳೋದು ಇಲ್ಲಿ ಕೇಳೋದು ಮಾಡಿದ್ರೆ ಅವರು ಇವಾಗ ಅವರೇ ಹೇಳಿರ ಸರ್. ಇವಾಗ ಸರ್ ತಿಳಿಸಲಿ, ಎಷ್ಟೋ ಜನ 4 ಕಡೆ ಇವತ್ತು ಇದನ್ನ ಗೋಸೆಲೆ ಕಡೆಗಳರು ಮೇವಿಲ್ದ ಇಲ್ಲಿ ಬಂದು ಅಲ್ಲಿಗೆ ತಾಂಡೋಗ್ರಿ, ಅಲ್ಲಿಲ್ದಿರ ಇಲ್ಲಿ ತಾಂಡೋಗ್ರಿ ಅಂತ ಅವರೇ ಹೇಳಿವ್ರಿ, ಅವರೇ ತಿಳಿಸ್ಬಿಟ್ಟವ್ರಿ, ನೀವು ಹೇಳಿವ್ರಿ. ದಾಸ್ತಾನ ಮುಗ್ದಾಗ ಏನ್ ಮಾಡ್ತೀವಿ ನೋಡಿ, ಮೇವು ಸ್ಟಾಕ್ ಐತೆ ಉಲ್ಲಾಸ್ತೋಪ್ನಲ್ಲಿ, ಗೋಪಾಲದಳ್ಳಿ ಪಂಚಾಯತಿ ಇಲ್ಲಿ ಬಂದು ತಾಂಡೋಗ್ರಿ. ಈಗ ಏನಾನ ಅಲ್ಲಿ ಉಲ್ಲಾಸ್ತೋಪ್ದಾಗಿಲ್ವೇ, ಗೋಪಾಲದಳ್ಳಿ ಪಂಚಾಯತಿ ಬಂದು ಕಾರ್ಡ್ ತಾಂಡು ಬರೆಸಿ ತಾಂಡೋಗ್ರಿ, ಅಲ್ಲೂ ಮುಗಿತೆ. ರಘುನಾಥ್ಪುರ ಇದಕ್ಕೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಉಲ್ ಬ್ಯಾಂಕ್ನಲ್ಲಿ ಅಲ್ಲೇ ತಾಂಡ್ಬರ್ರಿ. ಈಗ ಈ ಬರೀ ಜೀಕ್ಸಿ ಅವ್ರು ಬಿಟ್ಮೇಲೆ ಅಲ್ಗೂ ಹಿಂಗೂ ಓಡಾಡಿಸಿ ಅಲ್ಗೂ ಹೋಗಿ ಕಾದು ಕಾದು ಮೇವಿಲ್ದ ಬಂದಿದ್ದೀವಿ. ಇವಾಗ ಅದು ಒಂದು ಸರ್ ನಾನು ಹೇಳಬೇಕು ಅಂದರೆ, ನಿನ್ನವೇ ದನ ಇದ್ದಾವೆ, ನನ್ನವೇ ದನ ಇದ್ದಾವೆ, ನಾನೇನು ಮಾಡ್ತೀನಿ? ಏ ಬಿಡು, ಇವ್ರು ಕಳ್ತಿ ಹುಳು ತಂದಾಕ್ತಾರೆ, ಕೆಟ್ಟ ಹುಲ್ ಕೊಡ್ತಾರೆ, ಬಾಧೆ ಹುಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಬಂದ್ಬೇಕು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹುಲ್ಲಿರ್ತೈತೆ, ನಾ ಬಿಡು ಅದನ್ನೇ ಹಾಕಿ ಮನೆ ಅಂತ ಅಂದ್ರೆ, ಇವಾಗ ನನ್ನ ಕಾರ್ಡ್ ಎಲ್ಲ ಕೂಡಿಕೊಂಬಂದು ಇನ್ನೋ ಕಾರ್ಡು ಅದನ್ನೇನೋ ಒಬ್ಬ ದೊಡ್ಡಗ ದನ ಕಟ್ಕೊಂಡಿರ್ತಾನೆ, ಅವನಿಗೆ ತಗೊಂಡೋಗ ಕಾರ್ಡ್ ಕೊಡೋದು, ಅವನ್ನೆಲ್ಲ ಹುಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡು ಯಾವನ್ಗನ ಮಾರೋದು ಒಟ್ಟಿಗೆ. ಈ ಥರ ನಡೀತಾ ಇದ್ದಾವೆ. ರೈತರು ಮಾರಬಾರ್ದು, ಅಲ್ಲ ಮಾರಬಾರ್ದು ಅಂದ್ರೆ ಇವರು ಅದೊಂದು ಅವ್ರ ವೃತ್ತಿ ಆಗೋಯ್ತೆ, ನಾವೇನ್ ಮಾಡಕ್ಕಾಗುತ್ತೆ? ಅಕ್ಕಿ ಕೊಡ್ತಾರೆ ಸರ್ಕಾರ ಊಟ ಮಾಡಿ ಬಡವರು ಅಂತ ಅವ್ರು ಮಾರ್ಕೊಂಡ್ರೆ ಸರ್ಕಾರ ಅಲ್ಲ ಸರ್, ಈ ತರ ಇದಾವಪ್ಪ. ಇವೆಲ್ಲ ನಾವು ಸುಧಾರಣೆ ಮಾಡ್ಬೇಕು ಅಂತಂದ್ರೆ ಇವತ್ತು ಇವರೆಲ್ಲ ನೋಡು, ಪಶು ವೈದ್ಯರು ಡಾಕ್ಟ್ರುಗಳು ಏಕಾಏಕಿಯಾಗಿ ಆ ಹುಡುಗನ್ನ ತುಚ್ಚವಾಗಿ ಅಂದು ಬೈದು ಜಗಳಾಡಿ ಎಲ್ಲ ಆಮರಿ ಅವಮಾನ ಕಳೆದವ್ರಿ. ಅದ್ರ ಬಗ್ಗೆ ನೀವು ಸಿರಿ ಟಿವಿಯರು ಎಲ್ಲ ಇಲಾಖೆಗೂ ತಿಳಿಸಿ, ಎಲ್ಲ ಇಲಾಖೆಗೂ ತಿಳಿಸಿ, ಅವ್ರನ್ನು ಮಾತಾಡಿಸಿ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಷ್ಟೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಗಂಡೇಳಿ ಮಠದಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಅಂತಲ್ಲ ಜಿಲ್ಲಾ ಪಂಚಾಯತ್ ನಿಮ್ಗೆ ಬರ್ತಾ ಇದ್ದೀನಿ, ಗಂಡೇಳಿ ಮಠದಲ್ಲಿ ತಗೋತೀನಿ. ಮೇವಿನ ಕೊರತೆ ಇರೋದ್ರಿಂದ ಪಟ್ನಾಗ ನಿಲ್ಲಿಸಿದೆ, ಚಿಕ್ಕನಲ್ಲಿ ನಿಲ್ಲಿಸಿದೆ. ಇತ್ತೀಚೆಗೆ ಬ್ಯಾವನ ಲೆಟರ್ ಕೊಟ್ಬಿಡೋಣ, ನನ್ನ ಕೈಲಿಂದ ಸಪ್ಲೈ ಮಾಡೋಕ್ಕಾಗೋದಿಲ್ಲ, ನಾನು ನಿಲ್ಲಿಸ್ತೀನಿ, ನಾನು ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ. ಅದಕ್ಕೆ ನಾವೇನು ಮಾಡಿದ್ದೀವಿ, ಡಿ ಸಿ ಅವ್ರಿಗೂ ಕೂಡ ಪ್ರಪೋಸಲ್ ಕಳಿಸಿದ್ವಿ, ಈಗಿದೆ ಪ್ರಾಬ್ಲಮ್ ಇದು ಮಾಡಿ ಅಂತ. ಆಮೇಲೆ ಮಾಧುಸ್ವಾಮಿ ಅವರು ಸಹ
ಇಲ್ಲ ನೀವು ಬೆಂಚಿಗೆ ಕೊನೆಯಲ್ಲಿ ಮಾಡಿದ್ರಿ, ನೀವು ಪುಗಾಣದಲ್ಲಿ ಮಾಡಬೇಕು ಅಂತ ಹೇಳುವಂತ ಇದೆ ಹೇಳಿದ್ರು. ಅದಕ್ಕೂ ಕೂಡ ನಾವು ಡಿ ಸಿ ಅವ್ರ ಗಮನಕ್ಕೆ ಎಲ್ಲರ ಗಮನಕ್ಕೆ ತೊಂದರೆ ಏನಾಗಿದೆ ಅದು 90 ಡೇಸ್ನಲ್ಲಿ ಬರ ಪರಿಹಾರದ್ದು ಈ ತಿಂಗಳು ಕೊನೆಗೆ ಮುಗಿದೋಗುತ್ತೆ. ಈಗ ಟೆಂಡರ್ ಕರೆಯೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬರ ಇಲ್ಲ ಇಲ್ಲ ಈಗ ಬಂದಿದೆ ಮೇವ್ ಇದೆ ಮೇವ್ ಮೇವ್ ನಮ್ಮ ಶಿರಾ ತಾಲೂಕಲ್ಲಿ ಎಷ್ಟು ರಾಸುಗಳಿದೋ ಅಷ್ಟು ರಾಸುಗಳಿಗೂ ಮೇವು ರಾಸುಗಳಿಗೂ ಮೇವು ಒಂದು 4 ವಾರ ಒಂದೊಂದು ಹಳ್ಳಿಯಲ್ಲಿ ಒಂದು 8 ವಾರ ಜನಕ್ಕೆ ವಸ್ತುಸ್ಥಿತಿ ಇದೆ. ಬಟ್ ಪ್ರಾಬ್ಲಮ್ ಏನಾಗಿದೆ, ಇವನು ಮೇವನ್ನು ಸರಿಯಾಗಿ ಸಪ್ಲೈ ಮಾಡಿಲ್ಲ. ಯಾರು ಟೆಂಡರ್ದಾರ ಬಸ್ತಾಗ ಟೆಂಡರ್ ಬರೆಯೋದಕ್ಕೆ ಇನ್ನೇನು ಟೈಮ್ ಮುಗಿತಾ ಇದೆ, ಅದಕ್ಕೆ ಇನ್ನೂ ಪ್ರಾವಿಷನ್ ಇಲ್ಲ. ಈಗ ಏನು ಅವನು ಕೊಡ್ತಾ ಇದ್ದಾನಾದರೂ ಅದರಲ್ಲೂ ಅದನ್ನು ನಾವು APMC ಅಂಡ್ ಗಂಡೇಲಿ ಮಾಡಿದ್ರೆ ನಾವು ಇದು ಮಾಡ್ತಾ ಇದ್ವಿ. ಇಲ್ಲಿ ಒಂದು ಬೆಂಚೆಗೇಟಿ ಕೊಟ್ಟಿದ್ವಿ, ಬೆಂಚೆಗೇಟ್ನಲ್ಲೂ ಆಲೆ ಒಂದು ವಾರದಿಂದ ಅವ್ನು ಸಪ್ಲೈ ಮಾಡಿಲ್ಲ. ಇದು ಫೆಡರಲ್ ಬ್ಯಾಂಕಿನ ಒಂದು ಪ್ರಾಬ್ಲಮ್ ಸರ್. ಈಗ ಇವ ಸಮಸ್ಯೆ ಏನಂದರೆ ಈಗ ಮೇವು ಬೀಜದ್ದು ನಮಗೆ ಈಗ 10 ರಾಸು ಇದೆ, 10 ರಾಸಿಗೆ ನನಗೆ ಜಮೀನು ಇದೆ, ಬೆಳ್ಕೊಳ್ತೀನಿ ನಾನು ಮೇವು ಬೀಜ ಕೊಡಿ ಅಂದರೆ 1 ಪ್ಯಾಕೆಟ್ ಕೊಟ್ಟಿದ್ದಾರೆ, ಕೊಡ್ತಾ ಇಲ್ಲ ಅನ್ನೋದು ಒಂದು ಆಪಾದನೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಆಪಾದನೆ ಏನಂದರೆ ಈಗ ಈ ಕುರಿಗಳಿಗೆ ಇಂಜೆಕ್ಷನ್ಸ್ ಕೊಡಬೇಕಲ್ಲ ಅವೆಲ್ಲ ಇಲ್ಲ ಆಗೋಗಿದೆ ಅಂತಾರೆ, ಅದಕ್ಕೆ ಏನು ಏನು ಈಗ ನೋಡಿ ಈಗ ಸಾಕಷ್ಟು ಜನ ಎಲ್ಲ ವರ್ಗದ ಜನ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಯಾರೇ ಬಂದರೂ ಇಲ್ಲಿ ನಾವು ಬಂದಂಥ ಸೌಲಭ್ಯವನ್ನು ಎಲ್ಲರಿಗೂ ಆಯಾ ಆಸ್ಪತ್ರೆ ಲಿಮಿಟ್ಗೆ ಸರಬರಾಜು ಮಾಡಿ ಒದಗಿಸೋ ಪ್ರಯತ್ನ ಮಾಡ್ತೀವಿ. ಅದು ಜಾಸ್ತಿ ಇದ್ರೆ 2 ಪ್ಯಾಕೆಟ್ ಕೊಡ್ಬೋದು, ಅದು ನೀರು ಒಂದೊಂದು ಸಾರಿ ಏನಾಗುತ್ತೆ ನೀರಾವರಿ ಬೇಸಿಗೆಯಲ್ಲಿ ನೀರಾವರಿ ಸೌಲಭ್ಯ ಇರೋದಕ್ಕೆ ಹೆಚ್ಚಿಗೆ ಕೊಟ್ಟು ಮೇವು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೊಡುತ್ತೆ. ಈ ಈ ಇವರಿಗೆ 10 ಪ್ಯಾಕೆಟ್ ಜೋಳವನ್ನು ಇವ್ರು ತಾಣಿದ್ದಾರೆ ಎಲ್ಲಿ ಮಂಜಿನಹಳ್ಳಿ. ಯಾರು ನಾವು 10 ಪ್ಯಾಕೆಟ್ ಜೋಳನೇ ಕೊಟ್ಟಿಲ್ಲ, ಆದರೂ ಕೂಡ ಇವರು ಅಲ್ಲಿ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿ 10 ಪ್ಯಾಕೆಟ್ ಜೋಳ ತಣಿದ್ದಾರೆ. ಅದಾದ ನಂತರ ಇಲ್ಲಿಗೆ ಬಂದಿದ್ದಾರೆ, ನನಗೆ ಜೋಳನೇ ಬಂದಿಲ್ಲ, ನನಗೆ 10 ಪ್ಯಾಕೆಟ್ ಕೊಟ್ಟಿರೋದು ಎಲ್ಲಂದ್ರೆ ಆಫ್ಟರ್ ಇದೆಲ್ಲ ತಿಳ್ಕೊಂಡು ಅವನ್ನ ಕರೆಸಿ ಇದು ಮಾಡಿದ ಮೇಲೆ. ಯಾರು ಈಗ ಪಶು ಕೇಂದ್ರ ಇದೆಯಲ್ಲ ಅಲ್ಲಿ ಗೋವಿಂದಯ್ಯ ಅಂತ ನಿಮ್ಮ ಅಧಿಕಾರಿ ಇದ್ದಾರೆ, ಅವರು ಅವರಿಂದ 10 ಚೀಲ ತಗೊಂಡಿದ್ದಾರೆ 10 ಪ್ಯಾಕೆಟ್ ಜೋಳ ತಣಿದ್ದಾರೆ. ಒಂದು ನಿಮಿಷ ಇರ್ಲಿಲ್ಲ, ಅವ್ರು 10 ಪ್ಯಾಕೆಟ್ ಜೋಳವನ್ನ ನಾವು ಒಬ್ಬನೇ ರೈತನಿಗೆ ಎಲ್ಲೂ 2 ಪ್ಯಾಕೆಟು 1 ಪ್ಯಾಕೆಟ್ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲರಿಗೂ ಒಂದು ಸಮಾನ ಹಂಚೋದು, ಒಂದಿಷ್ಟು ಏನು ಹೆಚ್ಚಾಗಿದ್ರೆ ಇನ್ನೊಬ್ಬರು ಯಾರನ್ನೋ ರೈತರು ಇದ್ದು ಬೆಳೆ ಉತ್ಸಾಹಿದ್ದು ನೀರಾವರಿ ಸೌಲಭ್ಯ ಇದ್ರೆ ಕೊಡ್ತೀವಿ. ಅದರಲ್ಲೂ ಈ ಕಾಲದಲ್ಲಿ ಇಂಥ ಡ್ರಾಟಿದಲ್ಲಿ ನೀರಾವರಿ ಸೌಲಭ್ಯ ಇರೋದನ್ನೇ ಆದ್ಯತೆ ಮಾಡಿ ಕೊಡಿ ಅಂತ ಹೇಳೋದು, ಯಾಕಂದ್ರೆ ಬೀಜ ವೇಸ್ಟ್ ಆಗ್ಬಾರ್ದು, ಯಾರು ಅನುಕೂಲ ಆಗೋರಿಗೆ ಅಂತ ಮಾಡೋದು ಮಿಸ್ಯೂಸ್ ಆಗ್ಬಾರ್ದು. ಒಂದದು ನನಗೆ ಏನು ನನ್ನ ಸ್ಟಾಫ್ ಹೇಳೋದು, ಇವರು ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಯಾವ್ಯಾವ ಒಬ್ಬ ಅಧಿಕಾರಿನೂ ಕೇಳೋ ರೀತಿ ಇರೋದು 10 ಪ್ಯಾಕೆಟ್ ಜೋಳ ಆತ ಕೊಟ್ಟಿದ್ದಾನೆ, ಕೊಟ್ಟರು ಸಹ ನಾನು ಇಲ್ಲೇ ಕೂತಿದ್ದೀನಿ ಒಂದು ಒಂದು ದೌರ್ಜನ್ಯದ ಮಾತಾಡ್ತಾರೆ. ಆಮೇಲೆ ಸ್ಟಾಫ್ ಇರೋದು ಯಾಕೆ ಕುರಿಗಳಿಗೆ ಔಷಧಿ, ಇವ್ರ ಹತ್ರ ಒಂದು ನನಗೆ ತಿಳ್ಕೊಂಡಂಗೆ 100 ಕುರಿ ಇದೆಯಂತೆ, ಏಯ್ ನನ್ನ 1000 ಕುರಿ ಇದೆ ಔಷಧಿ ಕೊಡು, ಹೋಗಿ ಮಾಡ್ತೀವಿ ಅಂದ್ರೆ ಹೋಗಿ ಮಾಡಿಸೋದಿಲ್ಲ, ಹೋಗಿ ಮಾಡ್ತೀವಿ ಅಂದ್ರೆ ಮಾಡಿಸೋದಿಲ್ಲ, ನನಗೆ 1000 ಕುರಿ ಇದ್ದಾವೆ ನನಗೆ ಔಷಧಿ ಕೊಡು ಅಂತ ಕೇಳ್ತಾರೆ ಅಂತ ನನಗೆ ಕಂಪ್ಲೇಂಟ್ ನನ್ನ ಸ್ಟಾಫ್ ಹೇಳಿದೆ. ಸರಿ, ನಾನೇನು ಮಾಡಿದೆ, ಏ ನೋಡ್ರಪ್ಪ ನಾನು ನಿನ್ನೆ ಗೋವಿಂದಪ್ಪನ ಕರೆದಿಲ್ಲ, ನಾನು ಸ್ಪಾಟಿಗೆ ಬರ್ತೀನಿ, ಇವ್ರೇನು ಜೋಳ ಹಾಕಿದ್ರೆ ಗ್ರಾಮದ ಜನನ ಕರೆದು ಕೇಳ್ತೀನಿ ವಿಚಾರಿಸ್ತೀನಿ ಏನೇ ಅಂತ ಹೇಳ್ಬಿಟ್ಟು ಇವ್ರಿಗೆ ವಾರ್ನ್ ಮಾಡ್ತಾರೆ. ಈ ಥರ ಬಂದಿಲ್ಲಿ ಸಿಬ್ಬಂದಿ ಅವ್ರ ಹತ್ರ ಇಲ್ಲದ ಸಲದ ಮಾತುಗಳನ್ನ ಆಡೋದು, ದೌರ್ಜನ್ಯ ಮಾತಾಡೋದು ಇದೆಲ್ಲ ಮಾಡಿಕೊಡು ನೀನು ಅಂತ ಹೇಳಿದೆ. ಏ ನಾನು 50 ಜನ 100 ಜನ ರೈತ ಸಂಘದವ್ರನ್ನ ಕರ್ಕೊಂಡ್ಬರ್ತೀನಿ ನೀವು ನಾಳೆ ಹೋಗಿ ಅಂತ ನನಗೆ ನನ್ನ ಇಲ್ಲಿ ಹೇಳಿತ್ತು. ಆಯ್ತು ಕರ್ಕೊಂಬರಪ್ಪ ಮಾತಾಡೋದು, ಇಷ್ಟು ನಡೆದಿರೋ ಯಾರು ಯಾರು ಮಾತಾಡಿಯಾಕೆ ಹೋಗೋದು, ಕೈ ಕಾಲು ತೋರಿಸ್ಕೊಂಡು ಹಿಂಗೆ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ದೌರ್ಜನ್ಯ ಆಚೆ ಅಂತೆಲ್ಲ ಹೇಳಿದ್ರೆ ಅಂತ ಅವಶ್ಯಕತೆ ನಮ್ಗಿಲ್ಲ. ಕೇಳಿಲ್ಲಿ ರೈತರು ಬಂದ್ಮೇಲೆ ಕೇಳಿಲ್ಲಿ, ನೀವು ಮಾತಾಡೋ ರೀತಿಯಲ್ಲಿ ಕೇಳೋ ರೀತಿಯಲ್ಲಿ ನೀವು ಕೇಳಬೇಕಾಗುತ್ತಿಲ್ಲ, ನೀವೇನಂದ್ರು ಅನ್ನಿಸ್ಕೊಬೇಕಾಗುತ್ತೆ ಇಲ್ಲಿ ಸ್ಟಾಫ್ಗಳು. ಇದು ಒಂದ್ ನಿಮಿಷ ಅಲ್ಲ, ಅದು ಏನಾದ್ರು ಗೋವಿಂದಪ್ಪರ್ನ ಇದುವರೆಗೆ ಕೇಳಿದ್ವಿ 10 ಪ್ಯಾಕೆಟ್ ನಿಮ್ ಜೋಳ ಹೋಗಿ ಬಂದಿಲ್ಲ ಸರ್. ಗೋವಿಂದಪ್ಪರ್ ಹೇಳಿ 10 ಪ್ಯಾಕೆಟ್ ಕೊಟ್ಟಿದ್ದಾರೆ ಯಾವ ಕೊಟ್ಟಿ ಸರ್? ನಾವು ಡೆಪ್ಯೂಟಿ ಡೈರೆಕ್ಟರ್ ಇಂದ ಫೋನ್ ಮಾಡ್ತಾ ಡೆಪ್ಯೂಟಿ ಡೈರೆಕ್ಟರ್ ಫೋನ್ ಮಾಡಿದ್ರು ಅಷ್ಟೇ ಸರ್ ಕೇಳಿ, ಅಲ್ಲ ಚೀಫ್ ಸೆಕ್ರೆಟರಿ ಫೋನ್ ಮಾಡಿದ್ರು ಅಷ್ಟೇ, ಡೆಪ್ಯೂಟಿ ಡೈರೆಕ್ಟರ್ ಫೋನ್ ಮಾಡಿದ್ರೆ ಅಂದ್ರೆ ನಿಮ್ಗೆ 10 ಪ್ಯಾಕೆಟ್ ಕೊಟ್ಟಿಲ್ಲ ಸರ್, ಅವರು ಯಾರು ಫೋನ್ ಮಾಡಿದ್ರು ಅಷ್ಟೇನೆ ಡೆಪ್ಯೂಟಿ ಡೈರೆಕ್ಟರ್ ಯಾಕೆ ಹೇಳ್ತಾರೆ 10 ಪ್ಯಾಕೆಟ್ ಕೊಡು ಅಂತ ಹೇಳ್ತಾರೆ. ಕೊಡಿ ಅದೇ ಅದನ್ನ ಅದನ್ನ ಮಾಡಿ ಇಂದೂ ಏನು ಬಂದಂತ ಸೌಲಭ್ಯಗಳನ್ನು ಎಲ್ಲರಿಗೂ ಹಂಚಬೇಕಾಗುತ್ತೆ. ಡೆಪ್ಯೂಟಿ ಡೈರೆಕ್ಟರ್ ಯಾರು 10 ಪ್ಯಾಕೆಟ್ ಕೊಡಿ 20 ಪ್ಯಾಕೆಟ್ ನನ್ನ ಕೇಳಿದ್ರು ಅವತ್ತು ನನಗೆ ಸ್ಟಾರ್ಟ್ ಯಾವಾಗ ಇಲ್ಲಿಗೆ 2 ತಿಂಗಳ ಹಿಂದೆ ಯಾರೋ ಒಬ್ಬೊಬ್ಬರು ಕೇಳಿಲ್ಲಿ 1 ನಿಮಿಷ 2 ತಿಂಗಳ ಹಿಂದೆ ಅಂತ ಹೋಗ್ಬಿಟ್ಟು ನಾನು ಜೋಳ ಕೇಳಿದ್ದೀನಿ ನನಗೆ ಜೋಳ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾನೆ ಇಂಥ ಮನುಷ್ಯ. ನನ್ನ ಹತ್ರ ಒಂದು ದಿವಸ ಇಂಥ ಬಂದಿಲ್ಲ, ಜೋಳ ಕೇಳಿಲ್ಲ,
ಅದ್ಯಾರು ಏನು ಹೇಳ್ತಾರೆ, ಯಾರು ಪಂಜಿಗನಲ್ಲಿರೋ ಅವ್ರದ್ದು ಅಷ್ಟು ಜಮೀನು ಐತೆ ಇಷ್ಟು ಜಮೀನು ಐತೆ ಅಂತ ಅಂತಂದ್ರು, ಕಳಿಸ್ರಿ ಅದು ಯಾರು ವಿಚಾರಿಸಿ ನಾನು ಎಷ್ಟು ಬೇಕು ನೋಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ಈತ ಬಂದಿಲ್ಲ, ಈತ 10 ಪ್ಯಾಕೆಟ್ ಜೋಳ ತಗೊಂಡೋಗಿ ಎಲ್ಲ ಇದು ಮಾಡಿ ಆಮೇಲೆ ಬಂದು ಇಲ್ಲಿ ಅಷ್ಟೇ ಹೇಳಿ ನಾನು ಡೆಪ್ಯೂಟಿ ಡೈರೆಕ್ಟರ್ ಫೋನ್ ಮಾಡಿಸಿದ್ದೆ. ಅದು ಡೆಪ್ಯೂಟಿ ಡೈರೆಕ್ಟರ್ ಯಾಕೆ ಹೇಳ್ತಾರೆ, ಯಾರಿಗಾದ್ರೂ 10 ಪ್ಯಾಕೆಟ್ ಕೊಡು 20 ಪ್ಯಾಕೆಟ್ ಕೊಡು ಅಂತ ಹೇಳ್ತಾರೆ ಅವರು. ಯಾರು ನೋಡಿ ಯಜಮಾನ್ರೆ ಅವ್ರಿಗೆ ಹೇಳಕ್ ಸಾಧ್ಯ, ಅವ್ರು ಹೇಳಿದ್ರು ನಾವು ಕೊಡೋಕ್ಕಾಗೋದಿಲ್ಲ ಹೇಳಿಲ್ಲಿ ನೀವು ಹೇಳಿಲ್ಲಿ ಅವ್ರು ಹೇಳಿದ್ರು ನಾವು ಕೊಡೋಕ್ಕಾಗೋದಿಲ್ಲ, ಕೊಡಕ್ ನಮ್ಗೆ ಅವಕಾಶ ಇಲ್ಲ. ನಾವೆಲ್ಲ ರೈತರನ್ನು ಏನು ಸೌಲಭ್ಯ ಇರುತ್ತೆ ಎಲ್ಲ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.